ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಹೃದಯ ಒಳಗೆ ಇದ್ದೆ ಅದರಿಂದ ಹೃದಯ ತೆಗೆದು ನಿನ್ನ ತುಟಿಗೆ ಒತ್ತಿ ಬಿಟ್ಟೆ ನಾಡಿನ ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆ ಮಂದಿಯನ್ನು ಗೆಲ್ಸೋ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಸೋ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯ ನೂ ಗೆಲ್ಲಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ, ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಇವತ್ತು ಅಕ್ಷಯ ತೃತೀಯ. ಸಮಸ್ತ ಸ್ಟಾರ್ ಸುವರ್ಣ ವೀಕ್ಷಕರಿಗೆ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ, ಐಶ್ವರ್ಯ ಹಾಗೂ ಪ್ರೀತಿ ಅಕ್ಷಯವಾಗ್ಲಿ ಅಂತ ಆಶಿಸ್ತ ನಮ್ಮ ವೇದಿಕೆಯಿಂದ ಹಾರೈಕೆಗಳು. ತಾಯಂದಿರ ದಿನದ ವಿಶೇಷ ವಾರ ನಡೀತಾ ಇದೆ. ಅಮ್ಮ ಅನ್ನೋದು ಒಂದು ಥ್ಯಾಂಕ್ಲೆಸ್ ಕೆಲಸ. ನಾವು ಯಾವತ್ತಿಗೂ ಅಮ್ಮನ ಜೊತೆ ಇರೋವರೆಗೂ ಅವಳ ಪ್ರಾಮುಖ್ಯತೆನ ನಾವು ಅರ್ಥ ಮಾಡ್ಕೊಳ್ಳೋದೇ ಕಮ್ಮಿ. ಅದ್ರಲ್ಲೂ ಮನೆಯಲ್ಲಿ ಕೆಲಸ ಮಾಡಿ ಹೊರಗಡೆ ಕೂಡ ದುಡಿಯುವಂತಹ ಅಮ್ಮಂದಿರು ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಮನಸ್ಫೂರ್ತಿಯಾಗಿ ನಾವೆಲ್ಲರೂ ಧನ್ಯವಾದ ಹೇಳಿದ್ರು ಕೂಡ ಅದು ಕಮ್ಮಿ ಆಗುತ್ತೆ. ಅದನ್ನ ನಿರೀಕ್ಷಿಸ್ಬೇಕು ಅನ್ನೋದನ್ನು ಅವಳು ಪೂರ್ತಿಯಾಗಿ ಮರ್ತೋಗಿರ್ತಾಳೆ. ಅಂತಹ ಬೆಸ್ಟ್ ಅಮ್ಮನಿಗೆ ಒಂದು ದಿನ ರೆಸ್ಟ್ ಕೊಟ್ಟು ಮನಸ್ಫೂರ್ತಿಯಾಗಿ ಮಕ್ಕಳು ಧನ್ಯವಾದ ಹೇಳ್ಬಿಟ್ರೆ ಅದೇ ಅವಳಿಗೆ ದೊಡ್ಡ ಉಡುಗೊರೆ ಆಗತ್ತೆ. ಅಂತಹ ತಾಯಿಯ ಮಮತೆ ಹಾಗೂ ಮಕ್ಕಳ ಮುಗ್ಧತೆ ಬೆರೆತ ತಾಯಂದಿರ ದಿನದ ವಿಶೇಷ ವಾರದಲ್ಲಿ ಈ ಸಂಚಿಕೆಯ ಸೂಪರ್ ಸ್ಟಾರ್ ಗಳನ್ನ ಹಾಗೂ ಕ್ಯೂಟ್ ಲಿಟಲ್ ಸೂಪರ್ ಸ್ಟಾರ್ ಗಳನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರ್ಲಿ ಬೆಂಗಳೂರಿನ ಸೂಪರ್ ಸ್ಟಾರ್ ಪ್ರಿಯಾ ಹಾಗೂ ಕ್ಯೂಟ್ ಲಿಟಲ್ ಸೂಪರ್ ಸ್ಟಾರ್ ನಮನ್ ಶೆಟ್ಟಿ ಅವ್ರಿಗೆ. ನಮನ್ ಶೆಟ್ಟಿ. ನಮನ್ ಶೆಟ್ಟಿ ಅವ್ರೆ, ಏನಿದು ನಿಮ್ಮಷ್ಟೇ ವೇಟ್ ಇರೋ ವಾಚ್ ಕಟ್ಕೊಂಡಿದ್ದೀರಾ? ಅದು ನನಗೆಲ್ಲ ಗೊತ್ತಾಗುತ್ತಲ್ವಾ ಕಾಣ್ತಾ ಇಲ್ವಲ್ಲ. ವಾಕಿಂಗ್ ಎಲ್ಲ ಇದೆ ಇದ್ರಲ್ಲಿ. ಎಷ್ಟು ವಾಕ್ ಮಾಡಿದೆ? 8031 ಸ್ಟೆಪ್ಸ್ ನಡೆದಿದ್ಯಾ ಇವತ್ ನೀನು? ಅಷ್ಟೆಲ್ಲ ಎಲ್ಲಿ ನಡೆದಾಡ್ದೆ ನೀನು? ನಾನು ಇಲ್ಲೇ ನಡೆದಾಡಿದ್ನಲ್ಲ. ಇಲ್ಲೇ ಓಡಾಡ್ತಾ ಇದ್ದೀಯ? ಇಲ್ಲಿ ನೋಡಿ, ಇವಾಗ ಈ ಶೋ ಮುಗಿಯೋ ಅಷ್ಟೊತ್ತಿಗೆ ಇನ್ನೊಂದು 2000 ಆಗತ್ತೆ. 10,000 ಸ್ಟೆಪ್ಸ್ ಮುಗಿತಲ್ಲ ನಿಂದು. ನಾವು ಅದೆಂಗ್ ಹೆಜ್ಜೆ ಇಡ್ತೀವಿ ಅಂತ ತೋರಿಸುತ್ತೆ ಅಲ್ವಾ? ಹೆಜ್ಜೆ ಇಡ್ತೀವಿ ಅಂತ. ಶಾಪಸ್. ಇಲ್ಲಿ ಒಂದ್ ನಿಮಿಷ ಹಿಂಗ್ ನಿಂತ್ಕೋ, ಇಲ್ಲಿ ಸ್ಟ್ರೈಟ್ ಆಗಿ ನೋಡು ಕ್ಯಾಮ್ರಾನ. ಇಲ್ಲಿ ನೋಡಿ, ನಮ್ಮ ನಮನ್ ಶೆಟ್ಟಿ ಅವರು ಎಂಗೇಜ್ಮೆಂಟ್ ರೆಡಿ ಆಗಿದ್ದಾರೆ ಅಲ್ವಾ ಪ್ರಿಯಾ ಅವ್ರೆ? ನೋ ಪ್ರಾಬ್ಲಮ್, ಬನ್ನಿ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ನಮನ್ ಬನ್ನಿ. ಇದೇನಿದು ಬ್ಲೇಸರ್, ಒಳಗಡೆ ವೇಸ್ಟ್ ಕೋಟ್ ಎಲ್ಲ ಹಾಕೊಂಡ್ ಬಂದಿದ್ಯಾ? ಯಾರ್ ಯಾರ್ ಸೆಲೆಕ್ಟ್ ಮಾಡಿದ್ದು ಡ್ರೆಸ್? ನನ್ನ ಅಮ್ಮ ಮತ್ತೆ ಪಪ್ಪ. ಹೌದಾ, ನಿಂಗೆ ಈ ತರ ರೆಡಿ ಆಗಕ್ ಇಷ್ಟಾನ? ಇದು ಎಲ್ಲ ಎಲ್ಲಿಗೆ ಹಾಕೊಂಡು ಹೋಗೋದು ಡ್ರೆಸ್? ಇದು ಮದ್ವೆಗೆ ಮತ್ತೆ ಸುವರ್ಣ ಸೂಪರ್ ಸ್ಟಾರ್. ಅರೇ, ಮದ್ವೆ ಸುವರ್ಣ ಸೂಪರ್ ಸ್ಟಾರ್ ಒಂದೇ ಲೆವೆಲ್ ಅಲ್ವಾ? ನಾನ್ ಯಾರು ಗೊತ್ತಾ? ಯಾರು ಅಮ್ಮ? ಅವಾಗಿನ್ನು ಹೇಳ್ಕೊಟ್ಟಿದ್ರಾ? ಮರ್ತೋಯ್ತಾ ನಿನ್ಗೆ? ನೀನ್ ಏನಂತ ಕರಿಯೋಣ ಅನ್ಕೊಂಡಿದ್ಯಾ? ಶಾಲಿನಿ. ನನ್ನ ಹೆಸರು ಶಾಲಿನಿ. ಇವಾಗ ಖುಷಿನ? ಇವಾಗ ಎಲ್ಲ ಆಟ ಆಡಕ್ಕೆ ರೆಡಿ ಇದೆಯಾ? ನೋಡು, ಅದಕ್ಕೆ ನೀನ್ ಬರ್ತೀಯ ಅಂತ ಬರ್ಡ್ ಹಾಕೊಂಡ್ ಬಂದಿದೀನಿ. ಯಾವ ಬರ್ಡ್ ಇದೆ? ವೆರಿ ನೈಸ್, ಸೂಪರ್. ಆರೋಗ್ಯರೋ ನೋಡ್ಕೋಬೇಕಷ್ಟೇ ನಾನು ಅಲ್ವಾ? ಇದು ಕನ್ನಡದಲ್ಲಿ ಏನ್ ಕರೀತಾರೆ ಗೊತ್ತಾ ನಿಂಗೆ? ನವಿಲ್. ಹಾಯ್ ಬಾಯ್. ಸೂಪರ್ ನಮ್ಮನ್. ಇವಾಗ ಮಿಕ್ಕಿದ ಇನ್ನಿಬ್ರು ಕರ್ಸ್ಬಿಡ್ಲಾ? ಓಕೆ. ನಮ್ಮ ಎರಡನೇ ಸೂಪರ್ ಸ್ಟಾರ್ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರ್ಲಿ. ತೀರ್ಥಹಳ್ಳಿಯ ಸೂಪರ್ ಸ್ಟಾರ್ ಮಂದಸ್ಮಿತಾ ಹಾಗೂ ಕ್ಯೂಟ್ ಲಿಟಲ್ ಸೂಪರ್ ಸ್ಟಾರ್ ಸೋಹನಿ ಅವ್ರಿಗೆ. ಜನ ಜನ ಚಿಲ್ಲರೆ ಚಿಲಿನಲ್ಲಿ
ಇವಾಗ ಮಿನಿ ಶಾಲಿನಿ ಬಂದಿದ್ದಾರೆ ಸೀರೆ ಉಟ್ಕೊಂಡು. ಇವತ್ತು ಅವರೇ ಆಂಕರಿಂಗ್ ಮಾಡೋದು ಅಲ್ವಾ? ನೀನೇ ಮಾಡ್ತೀಯ ಆಂಕರಿಂಗು? ನಿನ್ ಹೆಸರೇನ್ ಹೇಳು? ಸೋಹಿನಿ. ಸೋಹಿನಿ ಅಂದ್ರೆ ಏನು? ಪ್ರತಿಲ್ಲ ಓಲಿ ಬಿಡಿ, ಪರಾಯಿಲ್ಲ. ಆಯ್ತಾ, ಮಮ್ಮಿನ ಕೇಳೋಣ ಆಮೇಲೆ ಸೋಹಿನಿ ಅಂದ್ರೆ ಏನು ಅಂತ. ಯಾರು ಕೊಡ್ತಿದ್ದು ನಿಂಗೆ ಡ್ರೆಸ್? ಅಮ್ಮ. ಸಖತ್ತಾಗಿದೆ ಅಲ್ವಾ? ನೋಡಿ, ಇವತ್ ನೀನು ಸೀರೆ ಉಟ್ಕೊಂಡಿದ್ಯಾ ಅಲ್ವಾ? ಇವತ್ತು ಆಂಕರಿಂಗ್ ನೀನೇ ಮಾಡ್ಬಿಡು, ನಾನು ಅಲ್ಲಿ ಹೋಗಿ ಕೂತ್ಕೋತೀನಿ. ಏನ್ ಆಂಕರಿಂಗ್ ಮಾಡ್ತೀಯ? ನಾ ಹೇಳ್ಕೊಡ್ತೀನಿ, ಅದನ್ನ ಮುಂದೆ ನೋಡ್ಕೊಂಡು ಹೇಳು. ರೆಡಿ? ನಾಡಿನ ನಾರಿಯರಿಗೆಲ್ಲ, ನಾಡಿನ ನಾರಿಯರಿಗೆಲ್ಲ ಸೋಹಿನಿಯ ಸೋಹಿನಿಯ ಸುವರ್ಣ ನಮಸ್ಕಾರಗಳು. ಸುವರ್ಣ ನಮಸ್ಕಾರಗಳು. ಹೈ ಫೈನ್. ಸೂಪರ್ ಬಾಲ್, ಕೂತ್ಕೊಳ್ಳೋಣ ಇವಾಗ. ಕಮ. ನಿಂಗೆ ಎಷ್ಟು ವಯಸ್ಸು? ಸಿಕ್ಸ್ ಇಯರ್ಸ್ ಓಲ್ಡ್. ಇಯರ್ಸ್? ಸಿಕ್ಸ್ ಇಯರ್ ಓಲ್ಡ್. ಯಾವ ಕ್ಲಾಸ್ ಅಲ್ಲಿ ಇದೆಯಾ ನೀನು? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್. ಹೌದು, ನಿಂಗೆ ಸೀರೆ ಎಲ್ಲ ಉಟ್ಟು ಅಭ್ಯಾಸ ಇದೆಯಾ? ಇಲ್ಲ. ಅಮ್ಮ ಕ್ವಶನ್ ಕೊಟ್ಟು ಕ್ಯೂಟ ಕಾಣ್ತಾ ಇದೆಯಾ? ಆದ್ರೆ ನೀನು ಆಮೇಲೆ ಇವಾಗ ಸ್ಕೂಲ್ಗೆ ಈ ತರ ಎಲ್ಲ ಡ್ರೆಸ್ ಹಾಕೊಂಡು ಹೋಗ್ಬೋದಾ ನೀನು? ಬಿಡ್ತಾನ ನಿಮ್ ಸ್ಕೂಲ್ ಅಲ್ಲಿ ಯೂನಿಫಾರ್ಮ್ ಇಲ್ವಾ ನಿಮ್ ಸ್ಕೂಲ್ ಅಲ್ಲಿ? ಮತ್ತೆ ಇದ್ಯಾವಾಗ ಹಾಕೊಂಡು ಹೋಗ್ತೀಯಾ? ಕಲರ್ ಕಲರ್ ಡ್ರೆಸ್ ಅಲ್ಲಿ. ಕಲರ್ ಕಲರ್ ಡ್ರೆಸ್ ಡೇಟ್ ನ ಹಾಕೊಂಡು ಹೋಗೋದು ನೀನು. ನಿನ್ ಫೇವ್ರೇಟ್ ಡ್ರೆಸ್ ಏನು? ಸೀರೆನ. ನೋಡು, ನೀನು ಈ ತರ ಬ್ಲೌಸ್ ಎಲ್ಲ ಹಾಕೋತಿಯಾ? ನೋಡಿ ಈ ತರದ್ದು ಮಿನಿ ಮಿನಿ ಬ್ಲೌಸು, ಈ ತರ ಪಕ್ಷಿ ಇರೋ ಬ್ಲೌಸ್ ಹಾಕೋತಿಯ ನೀನು? ಚೆನ್ನಾಗಿರುತ್ತೆ. ಇವಾಗ ನಿನ್ ಹೆಸರಿನ ಅರ್ಥ ಏನ್ ಕೇಳು ಮಮ್ಮಿನ? ಹೆಸರು ಸೋಹಿನಿ ಅಂದ್ರೆ ಬ್ಯೂಟಿಫುಲ್ ಅಂತ, ಅಟ್ರಾಕ್ಟಿವ್ ಅಂತ. ಹಿಂದೂಸ್ತಾನಿ ಸಂಗೀತದ ಒಂದ್ ಸಬ್ ರಾಗ. ನೋಡ್ತೀಯಾ ಏನ್ ಸೂಪರ್ ನಿನ್ ಹೆಸರಿನ ಅರ್ಥ. ನೆಕ್ಸ್ಟ್ ಟೈಮ್ ಯಾರು ಕೇಳ್ದಾಗ ಹೇಳು ಅದನ್ನ. ಏನ್ ಹೇಳ್ತೀಯಾ? ನಾನ್ ಬ್ಯೂಟಿಫುಲ್. ಅದು ಹೈ ಫೈ, ಸೂಪರ್, ಡೈರೆಕ್ಟ್ ನಾನ್ ಬ್ಯೂಟಿಫುಲ್ ಅದು. ಓಕೆ, ನಮ್ಮ ಮೂರನೇ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೋಣ. ಜೋರಾದ ಚಪ್ಪಾಳೆ ಬರ್ಲಿ ಉಜಿರೆಯ ಸೂಪರ್ ಸ್ಟಾರ್ ಕವಿತಾ ಹಾಗೂ ಕ್ಯೂಟ್ ಲಿಟಲ್ ಸೂಪರ್ ಸ್ಟಾರ್ ಶ್ರೇಷ್ಠ ಅವ್ರಿಗೆ. ಸಿಕ್ಕಳು ನಕ್ಕಳು ಹಿಡಿಸಿ ಬಿಟ್ಲು ತಿಕ್ಕಲು ಮುಟ್ಟಲು ಬಂದಳು ಆಗಿ ಬಿಟ್ಟೆ ಪುಕ್ಕಲು ಕೆನ್ನೆ ಮೇಲೆ ಕೊಟ್ಟೆ ಬಿಟ್ಲು ಲಚ್ಚಕ್ಕ ನನ್ನ ದಿಲ್ಲು ಒಂದೇ ಬಿಡ್ತು ಫಟಕ್ ಇವಳ ಕಣ್ಣಲ್ ಮುಳುಗೆ ಬಿಟ್ಟೆ ಡುಬುಕ್ ನನ್ನ ಇವಳು ನುಂಗೆ ಬಿಟ್ಲು ಲಬಕ್ ಚಡೆಯಲ್ಲೇ ಗಾಳಿ ಬೀಸಿ ಕೊಡ್ತಾಳಪ್ಪ ಝಲಕ್ ಹೆಂಗೆ ತಡ್ಕೊಳ್ಳಪ್ಪ ನಾನು ಅವಳು ಕೊಡೋ ಚಮಕ್ ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತು ಪೊರ್ಲುಳ್ಳು ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತು ಪೊರ್ಲುಳ್ಳು ಸಿಕ್ಕಳು ನಕ್ಕಳು ಹಿಡಿಸಿ ಬಿಟ್ಟು ತಿಕ್ಕಳು. ಏನು ನಿಮ್ ಹೆಸರು? ಶ್ರೇಷ್ಠ. ಶ್ರೇಷ್ಠ ಅವ್ರೆ, ವಾವ್, ಏನಿದು ಹೀರೋ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಾ, ಚೆನ್ನಾಗಿದ್ಯಾ? ಇಷ್ಟನ ನಿಂಗೆ ಡ್ರೆಸ್? ಅಲ್ಲಿ ನೋಡು, ಅವಳು ಹೀರೋಯಿನ್ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾಳೆ. ಅವ್ನು ನೋಡು, ಓ ಅವನು ರಿತಾ, ಅವನು ರೆಡಿ ಎಂಗೇಜ್ಮೆಂಟ್ ಗೆ ಅವನು. ಸರಿ, ಬಾಯ್ ಕೂತ್ಕೊಳ್ಳೋಣ. ಬಾಯ್. ನಿಮ್ ಊರಿದೆಯಲ್ಲ, ಊರ್ ಯಾವ್ದು ನಿಮ್ದು? ಬೆಳಾಲ್. ಏನ್ ನಡೀತಾ ಇದೆ ಬೆಳ್ಳಾಳಲ್ಲಿ? ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಯಾರು? ಅಪ್ಪ. ಹೌದಾ? ಎಷ್ಟು ದೊಡ್ಡ ಮನೆ ಕಟ್ತಿದ್ದಾರೆ? ದೊಡ್ಡದು. ನಿನ್ನ ರೂಮ್ ಎಷ್ಟು ಹೆಂಗಿರುತ್ತೆ? ಗೊತ್ತಿಲ್ಲ. ಪ್ಲಾನ್ ಮಾಡಿಲ್ಲ ನೀನು? ಅಪ್ಪ ಅಮ್ಮ ಪ್ಲಾನ್ ಮಾಡ್ತಾರೆ, ಹೇಳುದಿಲ್ಲ ನನ್ಗೆ. ನಿಮ್ಗೆ ಹೇಳೇ ಇಲ್ವಾ? ನಿನಗೇನ್ ಬೇಕು ನಿನ್ ರೂಮ್ ಅಲ್ಲಿ? ಬೆಡ್, ಮೇಕಪ್ ಸೆಟ್ ಎಲ್ಲ ಇಡ್ತೀವಿ. ಅಲ್ಲಲ್ಲೇ, ನೀನ್ ಮೇಕಪ್ ಸೆಟ್ ಬೇಕಾ? ಅಲ್ಲ, ಅದು ಪ್ರೋಗ್ರಾಮ್ ಹೋಗುವಾಗೆಲ್ಲ ಬೇಕಾಗ್ತದೆ ಅಲ್ಲ. ಯಾವ ಪ್ರೋಗ್ರಾಮ್ ಹೋಗೋದಿರ್ತದೆ ಅಲ್ಲ. ಒಮ್ಮೊಮ್ಮೆ ಏನಿರುತ್ತೆ ನಂಗೆ ಗೊತ್ತಿಲ್ಲ, ನೀನ್ ಹೇಳ್ಬೇಕು ನನ್ಗೆ. ಒಮ್ಮೊಮ್ಮೆ ಯಾವ ಪ್ರೋಗ್ರಾಮ್ ಹೋಗ್ತೀಯಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಅವಾಗ ಮೇಕಪ್ ಮಾಡ್ಕೊಂಡು ಹೋಗೋದಾ? ಇವತ್ ಮೇಕಪ್ ಮಾಡ್ಕೊಂಡಿದೀಯಾ? ಹೋದ್ಮೇಲೆ ಅಪ್ಪ ಅಮ್ಮ ಹೇಳ್ತಾರೆ. ಅವಾಗ ಮಾಡ್ಕೊಳ್ಳೋದು. ನೀನು ಏನೇನ್ ಮಾಡ್ತೀಯ ಫ್ರೀ ಟೈಮ್ ಅಲ್ಲಿ? ಆಟ ಆಡ್ತೀನಿ, ಪೇಂಟ್ ಎಲ್ಲ ಮಾಡ್ತೀನಿ, ಪೇಂಟ್ ಟಿವಿ ಎಲ್ಲ ನೋಡ್ತೀನಿ, ಸಾಂಗಿಂಗ್ ಆಡೋದು, ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತೀನಿ. ಸ್ವಲ್ಪ 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 ಮಾಡ್ತೀಯ. ನೀನೇನು ಪೂಜೆ ಎಲ್ಲ ಮಾಡ್ತೀಯ ಅಂತ? ಹೌದಾ? ಏನ್ ಪೂಜೆ ಮಾಡ್ತೀಯ? ದೇವರಿಗೆ ಪೂಜೆ ಎಲ್ಲ ಮಾಡ್ತೀನಿ. ಹೆಂಗ್ ಪೂಜೆ ಮಾಡ್ತೀಯ? ಕೈ ಮುಗಿತೀನಿ. ಮಂತ್ರ ಬರುತ್ತಾ ನಿನ್ಗೆ? ಹೇಳ್ತೀಯ? ಈಗ ಆಯ್ತಾ? ಆಯ್ತು ಹೇಳು. ಅಷ್ಟೋತ್ತರಂ ವಾಸುದೇವಂ ಋಷಿಕೇಶಂ ಭಾವನಂ ದರ್ಶಾಯಣಂ ಜನಾರ್ದನಂ
కృష్ణం శ్రీ వక్షంగడ త్వజం వారావం పుండరి కాశం నరసింహం నరకాంతకం అవ్యక్తం శాశ్వతం విష్ణుమంతం ఎం నారాయణం గదా త్రిశం గోవిందం కీర్తిపాదనం అశ్వమేధాయుధం పుణ్యం పరం ప్రాప్నోతి మానవ ఇది శ్రీ విష్ణు పురాణ శ్రీ విష్ణు అష్టోత్తర శతనామావళి ఓం నమః శివాయ. ಕೊಟ್ಟಿದ್ದು ನಿಂಗೆ ಇದನ್ನ ಎಷ್ಟು ಫಾಸ್ಟ್ ಆಗಿ ಕಲ್ತ್ಬಿಟ್ಟಿದ್ಯಾ? ಅದನ್ನೆಲ್ಲ ಹೇಳ್ತಾನೆ ಫಾಸ್ಟ್ ದೇವರಿಗೆ. ಸೂಪರ್ ಹೇಳ್ಕೊಡು, ಒಂದ್ ಹೈಫೈ ಕೊಡು ನನ್ಗೆ. ಅಮ್ಮ ಸೂಪರ್ ಕಣಪ್ಪ ನೀನು, ನನಗೆ ಸಾಕಾಗೋಯ್ತು ಕಣೋ, ಸುಸ್ತಾಯ್ತು ನನ್ಗೆ. ನಮ್ಮ ಸೂಪರ್ ಸ್ಟಾರ್ ನಮ್ಮ ಕ್ಯೂಟ್ ಲಿಟಲ್ ಸೂಪರ್ ಸ್ಟಾರ್ ರೆಡಿ ಆಗಿದ್ದಾರೆ, ಅವ್ರ ಹತ್ರ ಕುಶಲವೇ ಕ್ಷೇಮವೇ ಅಂತ ಕೇಳ್ಬಿಡೋಣ. ನಮಸ್ಕಾರ ಪ್ರಿಯಾ ಅವರೇ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ಪ್ರಿಯಾ? ನಾನು ಹೌಸ್ ವೈಫ್, ಮನೇಲಿ ಇಬ್ರು ಮಕ್ಕಳಿದ್ದಾರೆ, ನೋಡ್ಕೊಂಡು ಮನೇಲೆ ಇರ್ತೀನಿ ಅವರನ್ನ. ಇವನು ಮತ್ತೆ ಇನ್ನು ಮತ್ತೆ ಇನ್ನೊಬ್ಬ ಚಿಕ್ಕವನಿದ್ದಾನೆ, 2 ಇಯರ್ಸ್ ಅವನಿಗೆ, ಎಜ್ಜತ್ ಅಂತ. ಫುಲ್ ಟೈಮ್ ಕೆಲಸ? ಫುಲ್ ಟೈಮ್ ಕೆಲಸ ಮ್ಯಾಮ್. ಸೊ ಮನೇಲಿ ಯಾರ್ಯಾರಿದ್ದಾರೆ ಪ್ರಿಯಾ? ಮನೇಲಿ ನಾನು, ನನ್ನ ದೊಡ್ಡ ಮಗ, ಸಣ್ಣ ಮಗ, ನಮ್ಮ ಯಜಮಾನರಿದ್ದಾರೆ. ಇಲ್ಲಿ ಯಾರು ಬಂದಿದ್ದಾರೆ? ಇಲ್ಲಿ ನಮ್ಮ ನನ್ನ ಅತ್ತೆ ಬಂದಿದ್ದಾಳೆ, ಮತ್ತೆ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ. ಪರಿಚಯ ಮಾಡ್ಕೊಡಿ. ಅವರು ನನ್ನ ಹಸ್ಬೆಂಡ್ ಪ್ರಸನ್ನ ಕುಮಾರ್ ಅಂತ. ನಮಸ್ತೆ ಪ್ರಸನ್ನ ಅವರೇ. ನಮಸ್ತೆ ಮೇಡಮ್. ಏನ್ ಮಾಡ್ತೀರಾ ಸರ್? ನಾನು ಟ್ರಸ್ಟಿಂಗ್ ಅಂಡ್ ಕಮಿಷನ್ ಇಂಜಿನಿಯರ್ ಆಗಿದ್ದೀನಿ, ಎನರ್ಜಿ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತೀನಿ. ಸರ್, ನಿಮ್ ಮಗ ಏನ್ ಚಿಪ್ ಚಾಪ್ ಆಗಿ ರೆಡಿ ಆಗಿ ಬಂದಿದ್ದಾನೆ ಇವತ್ತು? ಅವ್ನು ಯಾವಾಗ್ಲೂ ಅಷ್ಟೇ, ಯಾವ ಫಂಕ್ಷನ್ ಹೋಗ್ಲಿ ಅವಂದೇ ಸೆಲೆಕ್ಷನ್ ಪಟ್ಟ ಎಲ್ಲ. ಸೊ ಹಂಗಾಗಿ ನಾವ್ ಸೆಲೆಕ್ಟ್ ಮಾಡೋದು ಹಾಕಲ್ಲ, ಅವ್ನ್ ಸೆಲೆಕ್ಟ್ ಮಾಡಿ ನಾವು ಹಾಕ್ಬೋದು. ಸೀರಿಯಸ್ಲಿ ಅವ್ನು ಇದನ್ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡ್ ಬಂದಿರೋದ? ಹೌದೌದು. ಸೂಪರ್ ಕಣೋ ನಮ್ಮ ನೀನು. ಅಪ್ಪ, ಈ ಮಕ್ಳುಗಳಿಗೆ ಈ ತರ ಬಟ್ಟೆ ಹಾಕೋದ್ರಲ್ಲಿ ಸಾಕಾಗೋಗತ್ತೆ, ಇವನೇ ಸೆಲೆಕ್ಟ್ ಮಾಡಿದಾನಲ್ಲ. ಹೌದು ಮ್ಯಾಮ್, ಅವನಿಗೆ ಇಷ್ಟ ಆಗತ್ತೆ ಆ ತರ ಬಟ್ಟೆಗಳು ಹಾಕೊಳ್ಳೋದು. ತುಂಬ ಕ್ರೇಜ್ ಬಟ್ಟೆ ಅಂದ್ರೆ. ಯಾವಾಗ್ಲೂ ವಾಚ್, ಡ್ರೆಸ್, ಶೂಸ್ ಎಲ್ಲ ಅವಂದೇ. ಇದೇ ವಾಚ್. ಓ, ಇದು ಫಿಟ್ನೆಸ್ ಇದಾಕೊಂಡ್ ಬಂದಿದಾನ ಅವನು. ಸರ್, ಎಷ್ಟ್ ಶಾಪಿಂಗ್ ಮಾಡಿಸ್ತಾನೆ ನಿಮ್ ಹತ್ರ? ಮಾಡಿಸ್ತಾನೆ ಸ್ವಲ್ಪ ಜಾಸ್ತಿನೇ. ಅವನೇ ಹೇಳ್ದ ಶಾಪಿಂಗ್ ಹೋಗ್ಬೇಕಾದ್ರೆ ಮಾಮೂಲಿ ಬಟ್ಟೆ ಅಂತೆ, ಇಲ್ಲಿಗೆ ಬರ್ಬೇಕಾದ್ರೆ ಮದ್ವೆಗೆ ಹೋಗ್ಬೇಕಾದ್ರೆ ಈ ತರ ಬಟ್ಟೆ ಅಂತೆ. ಶಾಪಿಂಗ್ ಹೋಗ್ಬೇಕಾದ್ರೆ ಮಾಮೂಲಿ ಬಟ್ಟೆ ಹಾಕೊಂಡು ಬರ್ಬೇಕಾದ್ರೆ ಅಲ್ಲಿಂದ ಬಟ್ಟೆ ಹಾಕೊಂಡ್ ಬಂದ್ಬಿಡ್ತಾನೆ. ಶಾಪಿಂಗ್ ಮಾಡಿರೋ ಬಟ್ಟೆನಾ? ಶಾಪಾಸ್ ಕಣೋ ನೀನು. ಸರ್, ಇವ್ರ ಮಧ್ಯ ಶಾಪಿಂಗ್ ಮಾಡಿ ಮಾಡಿ ನೀವೇನಾದ್ರು ಬಟ್ಟೆ ಕೊಂಡ್ಕೋತೀರಾ ಸರ್? ಎಲ್ಲ ಅವರೇ ಕೊಂಡ್ಕೊಳ್ತಾರೆ ನಮ್ಮ ಬಟ್ಟೆ. ನಾವೇನು ಆಪ್ಷನ್ ಸಿಗೋದಿಲ್ವಾ? ಅವರು ನಿಮ್ಮ ನನ್ನ ಅಣ್ಣನ ಹೆಂಡತಿ ಮ್ಯಾಮ್. ಅಣ್ಣನ ಹೆಂಡತಿ. ನಮಸ್ತೆ ಕೃತಿಕಾ. ಕೃತಿಕಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಏನ್ ಮಾಡ್ತೀರಾ ನೀವು? ನಾನು ಇವಾಗ MNC ಕಂಪನಿಲಿ ವರ್ಕ್ ಮಾಡ್ತೀನಿ, ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಆಗಿ. ನೀವ್ ಯಾವ ತರ ಹೋಗಿದ್ದೀರಾ ನಿಮ್ ಜೊತೆ ಶಾಪಿಂಗ್? ಹಾ, ಹೋಗ್ತೀವಿ. ಹೆಂಗಿರುತ್ತೆ? ಹಾ, ಒಂದೇ ಎಲ್ಲ ಸೆಲೆಕ್ಷನ್, ಬೇಕಂದ್ರೆ ಬೇಕು ಅಷ್ಟೇ. ಯಾವ್ಯಾವ ತರ ಬಟ್ಟೆ ಕೊಂಡ್ಕೊಳಕ್ ಇಷ್ಟ ನಿನ್ಗೆ? ನಮನ್, ಚೆನ್ನಾಗಿರೋ ಬಟ್ಟೆ ಅದು ನನಗ್ ಚೆನ್ನಾಗ್ ಕಾಣ್ಸಂಗೆ. ಇವತ್ತರ್ಗೂ ನಮ್ಗೆ ಯೋಚನೆ ಬಂದಿಲ್ಲ ಅದ್ನೋಡು ಅಲ್ವಾ. ಇವಾಗ ಎಷ್ಟು ಬಟ್ಟೆ ಇದೆ ನಿನ್ನ ಹತ್ರ? ಇದು 4-5, ಇನ್ನು ತುಂಬಾ ಇದೆ ಬಟ್ಟೆ. 4-5 ಇನ್ನು ತುಂಬಾ. ನಿಂದೆ ನಿಂದೆ ಬೇರೆ ವಾರ್ಡ್ರೋಬ್ ಇದೆಯಾ? ಹೌದಾ? ಮಮ್ಮಿ ಎಲ್ಲ ಜೋಡ್ಸದ, ನೀನ್ ಜೋಡ್ಸ್ಕೊಳ್ಳೋದ? ಮಮ್ಮಿ ಎಲ್ಲ ಜೋಡ್ಸೋದು. ನೀನ್ ಮಾತ್ರ ಸೆಲೆಕ್ಟ್ ಮಾಡಿ ಹಾಕೊಳ್ಳೋದು, ಕರೆಕ್ಟಾ? ನಿಮ್ಮಿಬ್ರಿಗೂ ನಮ್ಮ ವೇದಿಕೆಗೆ ಸ್ವಾಗತ. ಪ್ರಿಯವರೇ, ನಿಮ್ಗೂ ಅಷ್ಟೇ ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಮಂದಸ್ಮಿತ ಅವರೇ. ನಮಸ್ತೆ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮಂದಸ್ಮಿತ, ಏನ್ ಮಾಡ್ತೀರಾ? ನಾನು ಅಡ್ವೊಕೇಟ್, ಬಟ್ ನೌ ಐ ಆಮ್ ನಾಟ್ ಪ್ರಾಕ್ಟೀಸಿಂಗ್. ಮಕ್ಕಳು ಸಣ್ಣವರಿದ್ದಾರೆ ಅಂತ. ಓಕೆ. ನಂದು ಒಂದು ಡಾನ್ಸ್ ಕ್ಲಾಸ್ ಇದೆ, ಭರತನಾಟ್ಯಂ ಕ್ಲಾಸ್. ಅದು ನಡ್ಸ್ಕೊಂಡು ಎಷ್ಟು ವರ್ಷದಿಂದ ಭರತನಾಟ್ಯಂ ಹೇಳ್ಕೊಡ್ತಿದ್ದೀರಾ? ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿ ಇವಾಗ ಒಂದು 8 ಇಯರ್ಸ್ ಆಯ್ತು. ಓಕೆ. ಕಲ್ತಿರೋದು? ಕಲ್ತಿರೋದು ನಾನ್ ಚಿಕ್ಕವಳಿಂದ ಕಲ್ತಿರೋದು. 2005 ಅಲ್ಲಿ ವಿದ್ವತ್ ಮುಗಿಸ್ಕೊಂಡೆ. ಆಮೇಲೆ ಇವಾಗ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ MA ಇನ್ ಡಾನ್ಸ್ ಮಾಡ್ತಾ ಇದ್ದೀನಿ. ಅರೆ, ಲವ್ಲಿ. ಆಲ್ ದ ಬೆಸ್ಟ್ ಮಂದಸ್ಮಿತ. ಥ್ಯಾಂಕ್ ಯು. ಕೇಳಿ ಖುಷಿ ಆಯ್ತು. ಮನೇಲಿ ಯಾರಿದ್ದಾರೆ? ಮನೇಲಿ ನನ್ನ ದೊಡ್ಡ ಮಗಳು, ಹಸ್ಬೆಂಡು, ಸಣ್ಣ ಮಗಳು. ನೀವ್ 4 ಜನ? 4. ಓಕೆ. ಅವರಿಬ್ರನ್ನ ಪರಿಚಯ ಮಾಡ್ಕೊಡಿ. ಹಸ್ಬೆಂಡ್ ಜಗದೀಶ್ ಭಟ್ ಅಂತ ಹೇಳಿ. ಸರ್ ನಮಸ್ತೆ. ಸರ್, ತಾವೇನ್ ಮಾಡ್ತೀರಾ ಜಗದೀಶ್ ಸರ್? ನಾನು ಪ್ರೈವೇಟ್ ಫೈನಾನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತೀನಿ. ಓಕೆ, ಸರ್ ಮಾಡ್ತಾ ಇದ್ದೀರಾ? ಓಕೆ, ಸೂಪರ್. ಈಗ ಅವ್ರು ಯಾರು? ಅವರು ಅಕ್ಕ. ಏನ್ ಅಕ್ಕನ ಹೆಸರು? ಶ್ರಾವಣಿ. ಏನು ಏನ್ ಓದೋದು ಶ್ರಾವಣಿ ಅಕ್ಕ? 8th ಸ್ಟ್ಯಾಂಡರ್ಡ್. ಹಾಯ್ ಶ್ರಾವಣಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಇವಾಗ ಇವಳು ಗುಡ್ ಗರ್ಲ್ ಬ್ಯಾಡ್ ಗರ್ಲ್? ಬ್ಯಾಡ್ ಗರ್ಲ್. ಬ್ಯಾಡ್ ಅಂತಲ್ಲ ಅಕ್ಕ. ಇಲ್ಲ, ಅವಳ ಸುಳ್ಳು ಹೇಳ್ತಿರೋದು. ಯಾಕೆ ಅವಳನ್ನ ಬ್ಯಾಡ್ ಗರ್ಲ್ ಅಂತಿದ್ದೀರಾ ನೀವು? ನಾ ಸುಳ್ಳು ಹೇಳ್ತಿಲ್ಲ, ಸುಳ್ಳು ಹೇಳ್ತಿರೋದು ಅವಳೆ. ಅಲ್ಲ, ಯಾಕಂದ್ರೆ ಅವಳನ್ನ ಬ್ಯಾಡ್ ಗರ್ಲ್ ಅಂತ? ಯಾವಾಗ್ಲೂ ಕೀಟ್ಲೆ ಮಾಡ್ತಾಳೆ, ಬರೀ ಕಷ್ಟ ಕೊಡ್ತಾಳೆ ನಂಗೆ. ಏನ್ ಅಂತ ಕಾಟ ಕೊಡ್ತಾಳೆ? ಇಲ್ಲ. ಮತ್ತೆ ಯಾಕೆ ಅಕ್ಕ ಹಂಗೆ ಹೇಳ್ತಿರೋದು ನಿನ್ ಬಗ್ಗೆ? ಗೊತ್ತಿಲ್ಲ.
ಎಷ್ಟು ಶುದ್ಧ ಕಂಪ್ಲೇಂಟ್ ಹೇಳ್ತಿದ್ದಾಳ ಅಕ್ಕ ನಿನ್ ಬಗ್ಗೆ. ಅಕ್ಕನು ಬ್ಯಾಡ್ ಗರ್ಲ್. ಯಾವ ತರ ಹೊಡಿತಾಳೆ ಎಲ್ಲ ಮಾಡ್ತಾಳೆ. ಅವಳು ಹೊಡೆದೇ ತಿರುಗ್ ಹೊಡಿತೀನಿ ನಾವು. ಫಸ್ಟ್ ಹೊಡಿಯಲ್ಲ, ಫಸ್ಟ್ ಅವಳೇ ಹೊಡಿತಾಳೆ. ಕೆಲವು ಸತಿ ಕೆಲವು ಸತಿ ಏನು ಇಲ್ಲ. ಯಾವಾಗ್ಲೂ ಅವಳು ನನಗೆ ಫಸ್ಟ್ ಇಲ್ಲ. ಅವಳೇ ಫಸ್ಟ್ ಯಾವಾಗ್ಲೂ ಜಗಳ ಸ್ಟಾರ್ಟ್ ಮಾಡಿದೆ. ಅವಳು ಜಗಳ ಸ್ಟಾರ್ಟ್ ಮಾಡಿದೆ. ಅವಳು ಇಲ್ಲ. ಅವಳು 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 ಇದು ಜಗಳ ಯಾವಾಗ್ಲೂ ಹಿಂಗೆ ಶುರು ಆಗತ್ತಾ ಸ್ಮಿತಾ ಅವರೇ? ಇದೇ ತರ ನಡೀತಿರತ್ತೆ. ಒಂದ್ ಸಣ್ಣ ಚಾಕ್ಲೇಟ್ ಸ್ಟಾರ್ಟ್ ಆಗತ್ತೆ ನಮ್ಮ ಜಗಳ. ಅಲ್ಲ, ಶುರು ಯಾರ್ ಮಾಡಿದ್ರು ನನಗೂ ಕನ್ಫ್ಯೂಸ್ ಆಗೋಯ್ತು. ಅದಕ್ಕೇನೆ ಇಬ್ರು ಜೋರ್ ಇದಾರೆ. ಅಲ್ಲ ನೋಡಿದ್ನಲ್ಲ, ನೀವು ರೆಫ್ರಿ ಕೆಲಸ ಮಾಡ್ತೀರಾ, ಆಮೇಲೆ ನಾವು ನನ್ ಗಂಡ ಜಗಳ ಆಡ್ಕೊಂಡು ಕುತ್ಕೊಂಡಿರ್ಬೇಕು. ಅವ್ರಿಬ್ರು ಜಗಳ ಬಿಟ್ಟು ಆಗಲ್ಲ. ಇಬ್ರು ಜಗಳ ಬಿಡ್ಸಕ್ಕೆ ಅವ್ರ ಜಗಳ ಬಿಡ್ಸಲ್ಲ, ನೀ ಜಗಳ ಆಡಕ್ ಶುರು ಮಾಡ್ತೀರಾ. ಆಮೇಲೆ ಅವ್ರು ಅವ್ರು ಅಯ್ಯೋ ಇವ್ರಿಬ್ರೆ ಜಗಳ ಆಡ್ತಾರಪ್ಪ ಅಂತ ಲೇಟ್ ಆಗ್ಬಿಡ್ತಾರ. ಹೋಗ್ಲಿ, ಇವಾಗ ಅಕ್ಕ ನಿನ್ಗೆ ಅವಳದು ನೈಲ್ ಪಾಲಿಶ್, ಹಿಂದಿ, ಓಲೆಲ್ಲ ಹಾಕೊಳಕ್ ಕೊಡ್ತಾಳ? ಅವಳಿಗಂತೂ ನೈಲ್ ಪಾಲಿಶ್ ಅಂತೂ ಇಷ್ಟನೇ ಇಲ್ಲ. ಅವಳಿಗೆ ಅದೇನು ಇಷ್ಟನೇ ಇಲ್ಲ. ಏನು ಇಷ್ಟ ಆಗಲ್ವ ಅವಳಿಗೆ? ನನ್ಗೆ ಅವೆಲ್ಲ ಇಷ್ಟ. ಅವಳಿಗೆ ಅವೆಲ್ಲ ಇಷ್ಟನೇ ಆಗಲ್ಲ. ಅವಳಿಗೆ ಗೊತ್ತಿಲ್ಲ ಯಾಕೆ ಇಷ್ಟ ಆಗಲ್ಲ ಅಂತ. ಅವಳಿಗೆ ಪ್ಯಾಂಟ್ ಶರ್ಟ್ ಅಂದ್ರೆ ತುಂಬಾ ಇಷ್ಟ. ಹೌದಾ ಶ್ರಾವಣಿ? ಹೌದು. ಸೊ ನೀನ್ ನೈಲ್ ಪಾಲಿಶ್ ಏನೋ ಹಚ್ಚಲ್ಲ. ನೈಲ್ ಪಾಲಿಶ್ ಅಂದ್ರೆ ಅವಳಿಗೆ ಇಷ್ಟನೇ ಆಗಲ್ಲ. ಹೌದಾ? ನಿನಗೆ ಇಷ್ಟನಾ? ನೀನ್ ಮೇಕಪ್ ಏನೆಲ್ಲ ಮಾಡ್ಕೋತೀಯಾ? ಕೆನ್ನೆಗೆ ಹಚ್ಕೊಂತೀನಿ, ಕಣ್ಣಿಗೆ ಹಚ್ಕೊಂತೀನಿ, ಪೌಡರ್ ಹಾಕೊಂತೀನಿ, ಎಲ್ಲ ಮಾಡ್ತೀನಿ. ಇಬ್ರು ಡಿಫ್ರೆಂಟ್ ಚಾಯ್ಸಸ್ ಅಲ್ಲ. ಅವಳಿಗೆ ಏನೂ ಬೇಡ, ಇವಳಿಗೆ ಎಲ್ಲದೂ ಬೇಕು. ಚಾಲೆಂಜ್ ಆಗುತ್ತೆ ಬಿಡಿ. ಅಂದ್ರೆ ಲೈಫಲ್ಲಿ ಇಲ್ಲ ಅಂದ್ರೆ ಒಂದ್ ಲಿಪ್ಸ್ಟಿಕ್ ಇಬ್ರು ಮತ್ತೆ ಹೊಡೆದಾಡಿರೋರು. ಮೇಕಪ್ ಎಲ್ಲ ಇವಳು. ಅವಳಿಗೆ ಒಂದ್ ಪ್ಯಾಂಟ್ ಶರ್ಟ್ ಇದ್ರೆ ಸರ್. ಈಗ ಅಕ್ಕನ ಹತ್ರ ಏನ್ ಇಸ್ಕೊಳ್ತೀಯ ನೀನು? ಪೆನ್ಸಿಲ್ ಎರೆಸರ್ ಆತರ ಕೊಡ್ತಾಳ? ಕೊಡ್ತಾಳೆ. ಕಲೆಕ್ಟ್ ಮಾಡಲ್ಲ ಅದಕ್ಕೆಲ್ಲ ಗ್ಯಾರಂಟಿ. ಓಕೆ ಹಾಗಾದ್ರೆ ಸೂಪರ್. ಇವಾಗ ಅಕ್ಕ ಗುಡ್ ಗರ್ಲ್ ಬ್ಯಾಡ್ ಗರ್ಲ್? ಗುಡ್ ಗರ್ಲ್. ಗುಡ್ ಗರ್ಲ್. ಇವಳು ಗುಡ್ ಗರ್ಲ್ ಬ್ಯಾಡ್ ಗರ್ಲ್? ಗುಡ್ ಗರ್ಲ್. ಅಬ್ಬಾ, ಒಂದು ಸಂತಾನ ಆಗಿದೆ ನಿಮ್ಮಿಬ್ರಿಗೂ. ನಮ್ಮ ವೇದಿಕೆಗೆ ಸ್ವಾಗತ. ನಿಮ್ಗು ಅಷ್ಟೇ ಮಂದಸ್ಮಿತಾ, ನಮ್ಮ ವೇದಿಕೆಗೆ ಸ್ವಾಗತ. ನಮಸ್ಕಾರ ಕವಿತಾ ಅವರೇ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ನಾನ್ ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ ಮ್ಯಾಮ್? ಸೂಪರ್. ಏನ್ ಮಾಡ್ತೀರಾ ಕವಿತಾ? ನಾನು ಪದವಿ ಕಾಲೇಜಲ್ಲಿ ಕನ್ನಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹೌದಾ? ಉಜಿರೆ SDM ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು 13 ವರ್ಷಗಳ ಕಾಲದ ಅನುಭವ. ಈಗ ಸದ್ಯಕ್ಕೆ ಯಾವ ತರಗತಿಗೆ ಹೇಳ್ಕೊಡ್ತಿದ್ದೀರಾ? ನಾನು BA, BSc, BCOM, BBA, BCA ಎಲ್ಲಾ ತರಗತಿಗಳಿಗೆ ಕೂಡ ಹೋಗ್ಲಿಕ್ಕಿರೋದು. ಡಿಗ್ರಿ ಲೆಕ್ಚರರ್ ನೀವು? ಕನ್ನಡ ಲೆಕ್ಚರರು. ಪಾಠ ಕೇಳ್ತಾರ ಮಕ್ಕಳು? ಕೇಳ್ತಾರೆ. ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿದ್ರೆ ಖಂಡಿತ ಕೇಳ್ತಾರೆ. ಕರೆಕ್ಟ್, ಅದೇ ಕರೆಕ್ಟ್. ನೀವ್ ಹೇಳಿದ್ರಲ್ಲ ಅದನ್ನ ಒಪ್ತೀನಿ ನಾನು. ಮನೇಲಿ ಯಾರಿದ್ದಾರೆ ಕವಿತಾ? ಮನೆಯಲ್ಲಿ ನಾನು, ನನ್ ಗಂಡ, ನನ್ ದೊಡ್ಡ ಮಗ, ಸಣ್ಣ. ಪರಿಚಯ ಮಾಡ್ಕೊಡಿ. ನನ್ ಮನೆಯವರು ಉಮೇಶ್ GM ಅಂತ ಹೇಳಿ. ನಮಸ್ತೆ ಉಮೇಶ್ ಅವರೇ. ನಮಸ್ತೆ ಸರ್. ತಾವೇನ್ ಮಾಡ್ತೀರಾ? ನಾನು ಪ್ರೈವೇಟ್ ಫೈನಾನ್ಸ್ ಕಂಪನಿಯಲ್ಲಿ ವರ್ಕ್, ಸೀನಿಯರ್ ಏರಿಯಾ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಸರ್, ನೀವ ಅವನಿಗೆ ಮಂತ್ರ ಹೇಳ್ಕೊಟ್ಟಿರೋದು? ಹೌದು. ಎಷ್ಟು ದಿನ ತಗೊಂಡ ಅದನ್ನ ಕಲಿಯಕ ಅವನು? ಅವನಿಗೆ ಕೇಳಿದ್ರೆ ಹನುಮಾನ್ ಚಾಲೀಸ್ ಕೂಡ ಹೇಳ್ತಾನೆ. ಹೌದಾ? ಅಲ್ಲ, ಅವ್ನು ಎಷ್ಟ್ ದಿನ ತಗೊಂಡ ಆ ಮಂತ್ರ ಅಷ್ಟೋತ್ರ ಕಲಿಯೋದಕ್ಕೆ? ಚಿಕ್ಕದಿರುವಾಗ ನನ್ ಜೊತೆನೆ ಬಂದು ಕೂರ್ತಾ ಇದ್ದೆ ಪೂಜೆ ಮಾಡ್ಬೇಕಾದ್ರೆ. ನಾವು ಅಷ್ಟೋತ್ರ ಹೇಳ್ತೀವಲ್ಲ, ಅದು ಕೇಳಿ ಕೇಳಿನೇ ಬಂದ್ಬಿಟ್ಟಿದ್ದೆ. ಆಲ್ಮೋಸ್ಟ್ 2 ವರ್ಷ ಹಿಂದೆನೆ ಅವನು ಕಲ್ತಿದ್ದ ಕಂಪ್ಲೀಟ್. ನಾನಾದ್ಮೇಲೆ ಅವನೊಂದು ಸರದಿ ಬರುತ್ತೆ, ಅವನು ಹೇಳ್ತಾ ಇದ್ದ. ಓಹೋ, ಸೊ ನಿಮ್ ಜೊತೆ ಕೂತ್ ಕೂತ ಕೇಳಿದ? ಹೌದೌದು. ವೆರಿ ನೈಸ್ ಸರ್, ನಂಗೆ ಖುಷಿ ಆಯ್ತು ಅವ್ನು ಕಲ್ತಿರೋ ರೀತಿ ನೋಡಿ. ಥ್ಯಾಂಕ್ ಯು. ಶ್ರೇಷ್ಠ. ಅದ್ ಯಾರದು ಪಪ್ಪ ಪಕ್ಕ? ಅಣ್ಣ. ಅಣ್ಣನ ಹೆಸರು? ಜೀವ. ಜೀವ. ಜೀವ ಏನ್ ಮಾಡ್ತಾನೆ? ಗೊತ್ತಿಲ್ಲ. ಜೀವ ಓದಲ್ವೇನೋ? ಓದಲ್ವ? ಓದ್ತಾನೆ ಸ್ವಲ್ಪ ಸ್ವಲ್ಪ. ಎಷ್ಟು ಸ್ಟ್ಯಾಂಡರ್ಡ್ ಜೀವ? ಅವ್ನು ಸ್ವಲ್ಪ ಅಲ್ಲ, ಇಡೀ ದಿನ ಓದ್ತಾನೆ. ಸ್ವಲ್ಪ ಇದೆಲ್ಲ ಆಟ ಆಡ್ತಾನೆ, ಶಟಲ್ ಎಲ್ಲ. ಹೌದಾ? ಇವಾಗ ಅವನು ಎಷ್ಟನೇ ಕ್ಲಾಸ್ ಅಲ್ಲಿ ಇರೋದು? ಟೆಂತ್. ಓಕೆ. ಜೀವ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಎಷ್ಟನೇ ಕ್ಲಾಸ್ ನೀವು? ಮ್ಯಾಮ್ ಟೆಂತ್ ಅಲ್ಲಿ. ಟೆಂತೇನಾ? ನೀವು ಫುಲ್ ಡೇ ಓದ್ಕೋತೀರ ಜೀವ ನೀವು? ಇಲ್ಲ ಮ್ಯಾಮ್. ಅಂದ್ರೆ ಅವನು ಹೇಳ್ತಾ ಇದ್ದಾನೆ ಅಣ್ಣ ಫುಲ್ ಡೇ ಓದ್ತಾನೆ. ನಾನು ಬರುದೇ ಸಂಜೆ, ಆಮೇಲೆ ಅವನಿಗೆ ಅದೇ ಫುಲ್ ಡೇ ನಾನು ಇರೋದು. ಗುಡ್ ಪಾಯಿಂಟ್. ಈಗ ನೋಡಿ, ಇವಾಗ ಜೀವ ಗುಡ್ ಬಾಯ್ ಬ್ಯಾಡ್ ಬಾಯ್? ಬ್ಯಾಡ್ ಬಾಯ್. ಒಮ್ಮೊಮ್ಮೆ ಯಾಕೆ ಬ್ಯಾಡ್ ಬಾಯ್? ಅದು ಅವ್ನು ಉಪದ್ರ ಎಲ್ಲ ಮಾಡ್ತಾನೆ. ಏನ್ ಮಾಡ್ತಾನೆ? ಪೋಕ್ರಿ ಎಲ್ಲ ಮಾಡ್ತಾನೆ. ಪೋಕ್ರಿ ಮಾಡ್ತಾನೆ, ಉಪದ್ರ ಮಾಡ್ತಾನೆ. ಯಾವ ತರ ಹೊಡಿತಾನೆ, ಚಿಂಚದಾನೆ, ಎಲ್ಲ ಮಾಡ್ತಾನೆ. ಯಾಕೆ ಜೀವ ಅವರೇ ಹೊಡಿಯೋದು ಚಿಂಚದು ಎಲ್ಲ ಮಾಡ್ತೀರಾ? ಇಲ್ಲ ಮ್ಯಾಮ್. ಅಂದ್ರೆ ನಾನು ಒಂದ್ ಕೆಲ್ಸದಲ್ಲಿ ಇರ್ತೇನೆ ಅಥವಾ ಏನಾದ್ರೂ
ಮಾಡ್ತಿರ್ತಾನೆ, ಆಗ ಬಂದು ಮಧ್ಯದಲ್ಲಿ ಅಂದ್ರೆ ಗಿರಿಂಟಿ ಮಾಡ್ತಾನೆ, ಡಿಸ್ಟರ್ಬ್ ಮಾಡ್ತಾನೆ ನಿನ್ನ. ಆಗ ಸ್ವಲ್ಪ ನಿನ್ಗೆ ಬೋರ್ ಆಗ್ತದೆ, ಯಾಕೆ ಆಟ ಆಡ್ಲಿಕ್ಕಿಲ್ಲ ಅಲ್ಲ ಅದಕ್ಕೆ ಬೋರ್ ಆಗತ್ತೆ, ಆಟಾಡಕ್ಕೆ ಯಾರು ಇಲ್ಲ ಅಂತ ಅಣ್ಣನ್ ಕುಳಿಕೊಳ್ಳದ ಅದಕ್ಕೆ ಅವ್ನು ಹೊಡಿಯೋದು ನಾಲ್ಕು ಪಾರ್ಸದ. ಇದೇನ್ ನೀನು ಓಲೆ ಹಾಕೊಂಡಿದ್ಯ ಕಿವಿಗೆ? ಅದ ಅವ್ರ ಅಮ್ಮನ. ಯಾಕೆ ಅಮ್ಮ ಹಾಕಿದ್ದು? ಅಪ್ಪ ಹೇಳಿದ್ರು, ಅಮ್ಮ ಹಾಕಿದ್ರು. ನೀನ್ ಯಾಕೆ ಹಾಕಿಸ್ಕೊಂಡೆ? ನಾನ್ ಚಿಕ್ಕವನಿದ್ದವಾಗ. ಅಯ್ಯೋ ನಿನ್ ಕೇಳಲೇ ಇಲ್ವಾ ಯಾರು? ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಲ್ಲ. ಇವಾಗ ಬರುತ್ತಲ್ಲ, ತೆಗಿಸ್ಬಿಡು. ಅಪ್ಪ ಅಮ್ಮನ ಹತ್ರ ಹೇಳ್ತೀವಿ ತೆಗಿಸಿ ಅಂತ, ಅವ್ರು ತೆಗಿಸೋದಿಲ್ಲ, ಏನ್ ಮಾಡ್ಬೇಕು? ಅಯ್ಯೋ ಏನ್ ಕಷ್ಟನಪ್ಪ, ಅವ್ನ ಹೇಳ್ತಾನಂತೆ ಇವ್ರ ಮಾತ್ ಕೇಳಲ್ವಂತೆ. ನಿಂಗೆ ಇಷ್ಟನಾ ಇಷ್ಟ ಇಲ್ವಾ ಅದಿರೋದು ಕಿವಿನಲ್ಲಿ? ಇಷ್ಟ ಇಲ್ಲ. ಇಷ್ಟ ಇಲ್ವ? ಯಾಕೆ ನೋಡು, ನಮ್ಮನ್ನ ಹಾಕೊಂಡ ಅಣ್ಣ ಹಾಕಿಲ್ಲ, ನನ್ನ ಹಾಕಿದ ಸಪ್ರೇಟ್ ಸಪ್ರೇಟ್ ಪಾಯಿಂಟ್. ಅದು ಜೀವ ಹಾಕಿಲ್ಲ. ಯಾಕೆ ಅಣ್ಣ ಹಾಕ್ಲಿಲ್ಲ ಅಂದ್ರೆ ನಾನ್ ಸಾಕ್ಬಾರ್ದಲ್ಲ? ಅದನ್ನ ಮಮ್ಮಿನ ಕೇಳು, ಕವಿತಾ ಮಮ್ಮಿನ. ನಂಗೆ ಹೆಣ್ಮಗು ಬೇಕು ಅಂತ ಬಹಳ ಇಷ್ಟ ಇತ್ತು. ಸೊ ಗಂಡು ಒಂದಿತ್ತು, ಇವನು ಹೆಣ್ಣಾಗ್ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದೆ. ಬಟ್ ಇವನು ಗಂಡಾದ, ಸೊ ಹಾಗಾಗಿ ಹೆಣ್ಣಿಗೆ ಏನೆಲ್ಲ ಹಾಕೋತಾರೆ ಎಲ್ಲನೂ ಹಾಕಿ ಖುಷಿ ಪಟ್ಟೆ ಅಷ್ಟೇ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ನಾನೀಗ ಕಿವಿಯಲ್ಲಿ ಹಾಕ್ಲಿಸ್ಲಿಕ್ಕೆ ಹುಡುಗಿಯ ಹುಡುಗನ. ಏ ನೀನ್ ಒಬ್ಬನೇ ಅಲ್ಲ ಕಣು, ನಮ್ಮನ್ನು ನೋಡು, ಕಿವಿಗೆ ಓಲೆ ಹಾಕೊಂಡಿದ್ದಾನೆ ಅಲ್ವಾ? ನಮ್ಮನ್ ಹಾಕೊಂಡಿದ್ಯಾ ಅಲ್ವಾ ನೀನು? ಪುಟ್ ಪುಟಾಣಿ ಸ್ಟಡ್ ಹಾಕೊಂಡಿದ್ಯಾ ಅಲ್ವಾ? ಅದು ಚಿಕ್ಕ ಚಿಕ್ಕದಾಕ್ಬೋದು, ದೊಡ್ಡದೊಡ್ಡ ಹಾಕ್ಬಾರ್ದು. ನಮ್ಮ ಅದು ಕವಿತಾ ಅವ್ರೆ, ಚಿಕ್ಕ ಚಿಕ್ಕದ ಹಾಕಿ ನೀವು. ಪಪ್ಪಂಗೆ ಹೇಳ್ತೀಯಾ ಚಿಕ್ಕ ಚಿಕ್ಕ ಓಲೆ ಹಾಕಿ ಅಂತ? ಹೇಳಿದ್ದ ಅವ್ರು, ದೊಡ್ಡದ ಹಾಕಿತ್ತು. ಹಾಕ್ತಾರೆ ಬಿಡು ಚಿಕ್ಕದ. ನೆಕ್ಸ್ಟ್ ಓಕೆನಾ? ನಮ್ಮ ನಿನಗೆ ಇಷ್ಟನಾ ನೀ ಹಾಕೊಂಡಿರೋ ಓಲೆ? ಕ್ಯೂಟ್ ಆಗಿದೆ. ಇಷ್ಟ ಆದ್ರೆ ಹಾ ಓಲೆ ಒಂದ್ ಸ್ವಲ್ಪ ಹುಡುಗಿ ಹಾಕೊಳ್ಳೋದಲ್ವ, ಅದಕ್ಕೆ ಒಂಚೂರು ಇಷ್ಟ ಇಲ್ಲ. ನೋಡೋ, ಓಲೆ ಯಾರ್ ಬೇಕಾದ್ರು ಹಾಕೋಬಹುದು, ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಅದ್ರಲ್ಲಿ ಏನ್ ತಪ್ಪಿಲ್ಲ, ಹಾಕೋಬಹುದು ಓಲೆನ. ತುಂಬಾ ಜನ ಹುಡುಗರು ಎರಡು ಕಿವಿಗೂ ಓಲೆ ಹಾಕಿರ್ತಾರೆ. ಓಕೆನಾ? ಅವನೇನ್ ಕನ್ವಿನ್ಸ್ ಆಗ್ತಾ ಇಲ್ಲ ನನ್ ಮಾತಿಂದ, ಸುಮ್ನೆ ಆಯ್ತು ಇವ್ರು ಏನೋ ಹೇಳ್ತಾ ಇದ್ದಾರೆ ಕೇಳೋಣ ನಾನು ಅಂತ ಅಲ್ವಾ? ಅಲ್ವೇನ ಶಸ್ತ್ರ, ಬಟ್ ಸೂಪರ್ ಆಗಿ ಕಾಣ್ತಾ ಇದ್ದೀರಾ ಮೂರ್ ಜನನು, ಸಖತ್ ಸ್ಮಾರ್ಟ್ ಅಂಡ್ ಕ್ಯೂಟ್ ಆಗಿದ್ದೀರಾ, ಅದಕ್ಕೊಂದು ಚಪ್ಪಾಳೆ ಕೊಡ್ತೀನಿ. ನಿಮ್ಗೂ ಅಷ್ಟೇ, ನಮ್ಮ ವೇದಿಕೆಗೆ ಸ್ವಾಗತ ಕವಿತಾ ಅವರೇ. ನಮ್ಮ ಸೂಪರ್ ಸ್ಟಾರ್ಸ್ ರೆಡಿಯಾಗಿ ನಿಂತಿದ್ದಾರೆ, ಅವ್ರ ಹತ್ರ ನುಡಿ ಕನ್ನಡ ಅಂತ ಮಾತಾಡ್ಸಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ, ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಚಿಕ್ಕ ವಿರಾಮ ತಗೊಳ್ಳಿ, ಚೆಕ್ ಅಂತ ವಾಪಸ್ ಬನ್ನಿ. ಮತ್ತೊಮ್ಮೆ ಸ್ವಾಗತ, ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ, ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಈಗ ಶುರು ಮಾಡ್ತಾ ಇದೀವಿ ನಮ್ಮ ಮೊದಲನೇ ಸುತ್ತನ್ನ, ಅದೇ ನುಡಿ ಕನ್ನಡ. ಈ ಸುತ್ತಲ್ಲಿ ನಾನು ನಿಮ್ಗೊಂದು ವಿಷಯ ಕೊಡ್ತಾ ಹೋಗ್ತೀನಿ, ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ಬೇಕು, ಒಂದ್ ನಿಮಿಷ ಕಾಲಾವಕಾಶ ಇರುತ್ತೆ. ನೀವು ಮೂರು ಜನ ಮಾತಾಡಿದ್ಮೇಲೆ ಮೂರು ಎರಡು ಒಂದು ಅಂತ ಸ್ಥಾನಗಳನ್ನ ಕೊಡ್ತೀನಿ, ಅದ್ರ ಪ್ರಕಾರನೇ ನೀವು ಬಂದು ನಿಮ್ಮ ಪುಟಾಣಿಗಳ ಜೊತೆ ಬಹುಮಾನನ ಆಯ್ಕೆ ಮಾಡ್ಕೋಬೇಕು. ಈ ಸುತ್ತಿನ ಬಹುಮಾನಗಳೇನು ಅಂತ ಹೇಳಿದ್ರೆ, ಮೂರು ಕ್ಯಾಸರೋಲ್ ಇರುವಂತಹ ಒಂದು ಸೆಟ್ ಇದೆ, ಆಮೇಲೆ ಕ್ರಿಕೆಟ್ ಸೆಟ್ ಒಂದಿದೆ, ಆಮೇಲೆ ಫಳಫಳ ಅಂತ ಹೊಳೆಯುವ ಒಂದು ರೇಷ್ಮೆ ಸೀರೆ ಇದೆ. ಶುರು ಮಾಡೋಣ. ಓಕೆ ಸುಪ್ರಿಯಾ ಅವ್ರೆ, ನಿಮ್ಮ ವಿಷಯ ಏನು ಅಂತ ಹೇಳಿದ್ರೆ, ಈಗ ನಮ್ಮನ್ ಹಾಗೂ ನಿಮ್ಮ ಪುಟ್ಟ ಮಗ ಯಜತ್ ಅವರಿಬ್ರು ಹೇಗ್ ಜಗಳಾಡ್ತಾರೆ, ನೀವ್ ಹೇಗ್ ಬಿಡಿಸ್ತೀರಾ, ಯಾವ ಯಾವ ವಿಷಯ ಜಗಳಕ್ ಆಗುತ್ತೆ ಅದೆಲ್ಲ ಹೇಳ್ಬೇಕು ನೀವು. ರೆಡಿನಾ? ಓಕೆ ಶುರು ಮಾಡ್ಬೋದು. ನಮ್ಮನ್ ಮತ್ತೆ ಯಜತ್ ನನ್ ಮಗ, ಇಬ್ರು ನನ್ ಮಕ್ಳು. ಅವ್ರಿಗೆ ಮೊದಲು ಜಗಳ ಶುರುವಾಗದೇನೆ ಹೇಗೆ ಅಂತಂದ್ರೆ, ನನಗೆ ಈ ಮಿಠಾಯಿ ಬೇಕು, ನನಗೆ ಆ ಮಿಠಾಯಿ ಬೇಕು. ಇಲ್ಲ ನಮ್ಮನ್ ಕೇಳ್ತಾನೆ, ಇಲ್ಲ ಅಮ್ಮ ನೀವ್ ಇದು ಅವನಿಗೆ ದೊಡ್ಡದ್ ಕೊಟ್ರಿ, ನನಗೆ ಚಿಕ್ಕು ನನಗೆ ಚಿಕ್ಕದ್ ಚಿಕ್ಕದಿಗೆ ಚಿಕ್ಕ ಕೊಟ್ರಿ ಅಂತ ಅಂತಾನೆ. ಅದ್ರಲ್ಲೇ ಮೊದಲು ಜಗಳ ಶುರುವಾಗ್ಬಿಡುತ್ತೆ ಇಬ್ರಿಗೂ. ಆಮೇಲೆ ಕೊನೆಗೆ ಏನಾಗ್ತಾರೆ, ಇಬ್ರು ಕೊನೆಗೆ ಒಂದೇ ಸಲ ಬಂದ್ಬಿಟ್ಟು, ಇಲ್ಲ ಅಮ್ಮ ಆಯ್ತು ನೀವು ಕೊಟ್ಟಿದ್ದೆ ಸರಿ ಅಮ್ಮ ಅಂತ ಒಪ್ಕೋಬಿಡ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ ಇಬ್ರಿಗೂ, ಇಬ್ರಿಗೂ ಅವ್ರು ಅರ್ಥ ಮಾಡಿಸ್ತೀನಿ, ಇಲ್ಲ ಕಂದ ನಿನಗ್ ನಾನು ಚಿಕ್ಕದ್ ಕೊಟ್ಟೆ, ಇಲ್ಲ ಇವನಿಗೆ ದೊಡ್ಡದ್ ಕೊಟ್ಟೆ, ನೀನು ದೊಡ್ಡವನಲ್ವಾ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆಮೇಲೆ ಒಂದ್ ಆಟ ಸಾಮಾನ್ ವಿಷಯನೂ ಅಷ್ಟೇನೆ, ಆಟ ಸಾಮಾನುಗಳು ಅಲ್ಲೇ ಇರುತ್ತೆ, ಅವನು ಆಟಾಡ್ತಿರಲ್ಲ. ದೊಡ್ಡವನ್ ಆಟಾಡುವಾಗ ಚಿಕ್ಕವನ್ಗೂ ಬೇಕಾಗತ್ತೆ ಮೇಡಮ್, ಯಾವಾಗ ಯಾರು ಆಟ ಆಡ್ತಾರೆ ಅವ್ರಿಗೇನೆ ಅದು ಬೇಕಾಗತ್ತೆ.
ಅವಾಗ ನಾನು ಇವನಿಗೆ ಹೇಳ್ತೀನಿ, ಪುಟಾಣಿ ನೋಡು ನಿನ್ ದೊಡ್ಡ ಅಣ್ಣ ಇದೆಯಾ, ಚಿಕ್ಕವನನ್ನ ಹೇಗೆ ಸಂಭಾಸಬೇಕು ಅಂತ ನಿಂಗೆ ಗೊತ್ತಾಗ್ಬೇಕು ಅಂತ ನೀನ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅವನಿಗೆ ಯಾವಾಗ್ಲೂ ನಾನು ದೊಡ್ಡವನ್ಗೆ ಅರ್ಥ ಮಾಡಿಸ್ತೀನಿ ಮೇಡಮ್. ಯಾಕಂದ್ರೆ ಅವ್ನ್ ಚಿಕ್ಕವನಲ್ವ, ದೊಡ್ಡವನು ಚಿಕ್ಕವನ್ ಇರ್ತಾನಲ್ಲ ಪುಟಾಣಿ, ಆಗ ಅವನಿಗೆ ಇವ್ ಸ್ವಲ್ಪ ಹೇಳಿದ್ರೆ ಗೊತ್ತಾಗತ್ತೆ ಮಾಡ್ತಾನೆ ಅನ್ಕೊಂಡೆಲ್ಲ ಅದನ್ನು ಹೇಳ್ತೀನಿ. ಅವಾಗ ಇವ್ನ ಅರ್ಥ ಸ್ವಲ್ಪ ಇವ್ನ್ ಎಲ್ಲದನ್ನು ಅರ್ಥ ಮಾಡ್ಕೋಬಿಡ್ತಾನೆ ತಮ್ಮನ್ನು, ಹಾಗೆ ಎಲ್ಲದನ್ನು ಅರ್ಥ ಮಾಡುತ್ತೆ. ಸೂಪರ್, ನಿಮ್ ಸಮಯ ಮುಗ್ದಿದೆ ಪ್ರಿಯಾ ಅವರೇ. ಇದು ತಮ್ಮ ನಿನ್ನ ಗೋಳೆ ಕೂತಾನ ತುಂಬಾ ನಮನ್? ಎಷ್ಟ್ ವರ್ಷ ಅವನಿಗೆ? 2 ವರ್ಷ ಆಗ್ತು, ಒಂದ್ 3 ವರ್ಷ. ಅಮ್ಮನ ಹತ್ರ ಕೇಳೇ ಇಲ್ಲ. ಕೇಳ್ಕೊ ಒಂದ್ಸಲ, ಎಷ್ಟ್ ವರ್ಷ ಅಂತ? ಎಷ್ಟ್ ವರ್ಷ ಅಮ್ಮ? ಅವನಿಗೆ 2 ವರ್ಷ ಕಂದ. 2 ಇಯರ್ಸ್. ಏನ್ ಮಾತಾಡ್ತಾನೆ ಅವ್ನ್ ನಿನ್ ಜೊತೆ? ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ? ಅದು ಕಾರ್ ಅನ್ನಕ್ಕೆ ಕಾರ್ ಕಾರ್ ಅಂತ ಅಂತಾನೆ. ಆಮೇಲೆ ಮತ್ತೆ ಸೈಕಲ್ ಅನ್ನಕ್ಕೆ ಸೈಕಲ್ ಸೈಕಲ್ ಅಂತ ಅಂತಾನೆ. ನಿನ್ನ ಏನಂತ ಕರೀತಾನೆ? ನಮನ್ ಅಣ್ಣ ಅಂತ ಕರೆಯೋದು. ಹೌದಾ? ಏನಾದ್ರೂ ಸಿಟ್ಟು ಬಂದ್ರೆ ನಮನ್ ಅಂತಾನು ಕರೆಯೋದು. ಅವನಿಗೆ ಸಿಟ್ಟು ಬೇರೆ ಬರುತ್ತಾ 2-year-old ಬೇಬಿಗೆ? ಈಗ ನಿನ್ ಡ್ರೆಸ್ಸಸ್ ಎಲ್ಲ ಅವನಿಗೆ ಕೊಡ್ತೀಯ ನೀನು? ಯಾವ ಡ್ರೆಸ್ ಸಣ್ಣದಾಗುತ್ತೆ ಅದನ್ನ ಅವನಿಗೆ ಕೊಡೋದು. ಇವನು ತುಂಬಾ ಪರ್ಫೆಕ್ಟ್ ಆಗಿ ಮಾತಾಡ್ತಾನೆ, ಪರ್ಫೆಕ್ಟ್ ಆಗಿ ಟಿಕ್ ಮಾಡ್ತಾನೆ ಅಲ್ಲ ನಮ್ಮ. ಇವಾಗ ಅವನ ಜೊತೆ ಆಟ ಆಡ್ತೀಯ ನೀನು? ಏನ್ ಆಟ ಆಡ್ತೀಯ? ಹಂಚಿ ಮಿಂಚಿ ಆಟ ಆಡ್ತೀಯ. ಹಂಚಿ ಮಿಂಚಿ ಅಂದ್ರೆ ಇದು ಕೈನ ಹಿಂಗಿತ್ತಿ ಮತ್ತೆ ಹಿಂಗ್ ಮಾಡೋದು. ಅವಲಕ್ಕಿ ಬೋಲಕ್ಕಿ ಅದನ್ನ ಹಂಚಿ ಮಿಂಚಿ ಅಂತೀರ ನೀವು? ಇಲ್ಲಿ ಏನ್ ಹೇಳ್ತೀಯ ಹೇಳು. ಸರಿ, ಒಂದ್ ನಿಮಿಷ ತಡಿ, ಸರಿ ಒಂದ್ ನಿಮಿಷ ಬರ್ತೀನಿ ನಾನೇ ಬರ್ತೀನಿ. ಇಲ್ಲಿ ಆಟ ಆಡಿ ಇವಾಗ ಹಂಚಿ ಮಿಂಚಿ ನನ್ ಜೊತೆ ಹೇಳು. ಹಂಚಿ ಮಿಂಚಿ ಕಾಲ್ ಕಂಚಿ ಕಡ್ಗ ಪೇಪರ್ ಟುಯ್ಯ ಮಯ್ಯ ಮತ್ತೆ ಹಿಂಗಿಡೋದು. ಹಂಚಿ ಮಿಂಚಿ ಕಾಲ್ ಕಂಚಿ ಕಡ್ಗ ಪೇಪರ್ ಟುಯ್ಯ ಮಯ್ಯ ಮತ್ತೆ ಹಿಂಗ ಏನ ಹಿಂಗಿಡ. ನೀನ್ ಗೆದ್ಬಿಟ್ಯಾ? ಗೆಲ್ಲದು ಮತ್ತೆ ಸೋಲದ ಹತ್ರಲ್ಲಿ ಇಲ್ಲ. ತುಂಬಾ ಚೆನ್ನಾಗಿದೆ, ನನ್ಗೆ ಆಮೇಲೆ ಹೇಳ್ಕೊಡಿದ್ದೀನಿ ಆಯ್ತಾ ಇನ್ನೊಂದ್ಸಲ. ಸೂಪರ್ ಪ್ರಿಯಾ ಅವರೇ, ಚೆನ್ನಾಗಿ ಮಾತಾಡಿದ್ರೆ ಅದಕ್ಕೊಂದು ಚಪ್ಪಾಳೆ. ಓಕೆ ಅನಸ್ಮಿತಾ ಅವರೇ, ನಿಮ್ಗೆ ಮುದ್ದಾದ ಇಬ್ರು ಹೆಣ್ಮಕ್ಳಿದ್ದಾರೆ ಆಯ್ತಾ. ಈ ಹೆಣ್ಮಕ್ಳಿಗೆ ಏನೆಲ್ಲ ಅಲಂಕಾರ ಮಾಡ್ಬೋದು, ಯಾವ ರೀತಿ ಎಲ್ಲ ಅಲಂಕಾರ ಮಾಡ್ಬೋದು ಅಂತ ನೀವ್ ಹೇಳ್ಬೇಕು. ಸರಿನಾ? ಓಕೆ, ಶುರು ಮಾಡ್ಬೋದು. ನನ್ ಇಷ್ಟದಂತೆ ನನ್ಗಿಬ್ರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳಿಗೆ ಲಂಗಗಳಲ್ಲೂ ವಿಧ ವಿಧವಾಗಿದೆ. ಗಿಡ್ಡ ಲಂಗ, ಉದ್ದ ಲಂಗ, ಅರ್ಧ ಲಂಗ, ಆಮೇಲೆ ಕೈ ತೋಳುಗಳು, ಉದ್ದ ತೋಳು, ಅರ್ಧ ತೋಳು, ತೋಳು ಇಲ್ದೆ ಇರುವಂತದ್ದು. ಆಮೇಲೆ ಈ ಸೀರೆನು ಇವಾಗ ಹಾಕ್ಬಹುದು ಅವರಿಗೆ. ಸೀರೆಗೆ ಹಾಕೋ ರವಿಕೆನು ಬೇರೆ ಬೇರೆ ತರದ್ ಹಾಕ್ಬೋದು. ಆಮೇಲೆ ಹಣೆ ಬೊಟ್ಟಿಡ್ತೀವಿ, ಆ ಬೊಟ್ಟುನು ಹರಳಿಂದ ಇಡ್ತೀವಿ. ಆಮೇಲೆ ಕಿವಿಯೋಲೆ, ಕಿವಿಯೋಲೆನು ಅಷ್ಟೇ, ಚಿನ್ನದ್ದು ಹರಳಿಂದು ಆ ತರದೆಲ್ಲ ಹಾಕ್ಬೋದು. ಸರಗಳು, ಸರಗಳಲ್ಲೂ ಉದ್ದ ಸರ, ಅಡ್ಡಿನೆ ಅದೆಲ್ಲ ಹಾಕೊಳ್ಬಹುದು. ಬಳೆ, ಬಳೆಲೂ ವಿಧ ವಿಧವಾಗಿದ್ದ ರೀತಿಗಳು ಸಿಗುತ್ತೆ. ಕಾಲ್ಗೆಜ್ಜೆ, ಗೆಜ್ಜೆಲ್ಲೂ ಬೆಳ್ಳಿ ಗೆಜ್ಜೆ, ಕರಿ ದಾರದಲ್ಲಿ ಪೋಣಿಸಿರುವಂತ ಗೆಜ್ಜೆಗಳು ಎಲ್ಲ ಇದೆ. ಕೂದ್ಲೂ ತುಂಬಾ ಚೆನ್ನಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಾಚಬಹುದು. ಜಡೆ ಹಾಕ್ಬಹುದು, ಕೂದ್ಲನ್ನ ಬಿಡ್ಬಹುದು, ಎಲ್ಲ ಮಾಡ್ಬೋದು. ಓಕೆ ಮಂದಸ್ಮಿತಾ ಅವರೇ, ಈ ಟಾಪಿಕ್ ಎಷ್ಟು ದೊಡ್ಡದು ಅಂದ್ರೆ ಮಾತಾಡ್ತಾನೇ ಇರ್ಬೋದು ಅಲ್ವಾ. ಅಡೀ ನಮ್ಮ ಹುಡಿಯವ್ರಿಗೂ ಮಕ್ಳಿಗೆ ಏನೆಲ್ಲ ಅಲಂಕಾರ ಮಾಡ್ಬೋದು ಅಂತ ಹೇಳ್ಬೋದು. ಕರೆಕ್ಟಾ? ಮಾಡಿಸ್ಕೋತಾರ ಅಲಂಕಾರ ಇಬ್ರು? ಅವಳು ಮಾಡಿಸ್ಕೊಳಲ್ಲ, ಇವಳಿಗೆ ಇಷ್ಟ. ಅವ್ರು ಬಿಲ್ಕುಲ್ ಮಾಡಿಸ್ಕೊಳತ್ತೆ ಅಲ್ವಾ, ಅಥವಾ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾ ಜುಟ್ ಕಟ್ಸ್ಕೊಳ್ಳೋದು ಕಷ್ಟ. ನಿನಗೆ ಯಾವ ಇರ್ಬೇಕು ಅಂತ ಇಷ್ಟ ಕೂತು? ದೊಡ್ಡಕ್ ಬೆಳಿಬೇಕು ಅಂತ. ಜಡೆ ಯಾರು ಹಾಕ್ತಾರ? ಅಮ್ಮ ಹಾಕ್ತಾರೆ. ಅಮ್ಮ ಹಾಕ್ತಾರ? ಈಗ ಅಮ್ಮ ಹೆಂಗ್ ಡ್ರೆಸ್ ಮಾಡ್ಕೊಂಡಿದ್ದಾರೆ ಇವತ್ತು? ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಏನ್ ಇಷ್ಟ ಆಯ್ತು ನಿನ್ಗೆ ತುಂಬಾ? ಸರ ಇಷ್ಟ ಆಯ್ತು. ಸರ ಇಷ್ಟ ಆಗೋಯ್ತು. ನೀನ್ ಇವಾಗ ದೊಡ್ಡವಳಾದ್ಮೇಲೆ ಏನಾಗೋ ಪ್ಲಾನ್ ಇದೆ? ನನ್ನ ಐಎಸ್ಆರ್ ಆಫೀಸರ್ ಆಗ್ತೀನಿ. ಐಎಎಸ್ ಆಫೀಸರ್ ಆಗ್ತಲ್ಲ ತಪ್ಪ ಇವಳು. ಆಗ್ಬಿಟ್ಟು ಏನ್ ಮಾಡ್ತೀಯ? ಅಲ್ಲಿ ಬಾಸ್ ಆಗಿರ್ತೀನಿ. ಬಾಸ್ ಆಗಿರ್ತೀಯಾ? ಈಗ ನೀನ್ ಬಾಸ್ ಆದ್ರೆ ಎಷ್ಟ್ ಸಂಬಳ ಬರುತ್ತೆ? ತುಂಬಾ ಬರುತ್ತೆ. ಸುಮಾರು ಎಷ್ಟು? 1,00,000 ಎಲ್ಲ ಇದೆ. 1,00,000? ಓ ಮೈ ಗಾಡ್, ನಾನು ಐಎಎಸ್ ಆಫೀಸರ್ ಆಗ್ಬೇಕಾಗಿತ್ತಲ್ಲ, ನನಗೂ 1,00,000 ಸಂಬಳ ಬಂದಿರೋದು. ಏನ್ ಮಾಡ್ತೀವಿಲಿಯನ್ ಅಂದ್ರೆ ಇವಾಗ ಇಂಡಿಯನ್ ಕರೆನ್ಸಿ ಬಿಟ್ಬಿಟ್ಲು, ಮಿಲಿಯನ್ಸ್ ಗೆ ಡಾಲರ್ಸ್ ಜಂಪ್ ಆಗ್ಬಿಟ್ಲು. ಈಗ ಅಷ್ಟೊಂದು ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ ನೀನು? ಒಂದ್ ಮನೆ ತಗೊಂಡಿನಿ, ಅಮ್ಮಂಗೂ ಏನಾದ್ರು ಕೊಡಿಸ್ತೀನಿ. ಅಕ್ಕಂಗೂ ಡ್ರೆಸ್ ಕೊಡ್ತೀನಿ, ಅಪ್ಪಂಗೂ ಎಲ್ಲ ಕೊಡಿಸ್ತೀನಿ. ಫ್ಯೂಚರ್ ಫುಲ್ ಪ್ಲಾನ್ ಆಗಿದೆ. ಓಕೆ ಸರಿ. ಇವನ್ ನಮ್ಮನ್, ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀಯ? ನಾನು ಅಷ್ಟೇ ಐಎಎಸ್ ಆಫೀಸರ್ ಆಗ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ದೆ. ಇದು ಐಎಎಸ್ ಆಫೀಸರ್ ಅಂದ್ರೆ ಏನಪ್ಪ? ದೊಡ್ಡ ಪೊಲೀಸ್. ಅದಕ್ಕೆ ಎಷ್ಟ್ ಸಂಬಳ ಕೊಡ್ತಾರೆ?
2000 ತನಕ. 2000 ತನಕ ಕೊಡ್ತಾರೆ, ಪರವಾಗಿಲ್ಲ. ಇವರು ಒಬ್ರು ಕೋಟಿ ಲಕ್ಷದಲ್ಲಿ ಇದಾರೆ, ಮಿಲಿಯನ್ಸ್ ಅಲ್ಲಿ ಇದಾರೆ, ಇನ್ನೊಬ್ರು ಥೌಸಂಡ್ಸ್ ಅಲ್ಲಿ ಇದಾರೆ. ಸೊ ನೀನು ಅಷ್ಟೊಂದು ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ ನಮ್ಮನ್? ನಾನ್ ಅಮ್ಮಂಗೆ ಎಲ್ಲದನ್ನ ತೆಗೊಡ್ತೇನೆ. ಪಪ್ಪನ್ಗೆ ಏನು ಕೊಡ್ಸಲ್ವಾ? ಪಪ್ಪಂಗೂ ಕೊಡಿಸ್ತೀನಿ. ಓಕೆ, ಸೂಪರ್. ಮಂದಸ್ಮಿತಾ ಅವರೇ, ಚೆನ್ನಾಗಿ ಹೇಳಿದ್ರೆ ಅಲಂಕಾರದ ಬಗ್ಗೆ, ಅದಕ್ಕೊಂದು ಚಪ್ಪಾಳೆ. ಕವಿತಾ ಅವರೇ, ಕೆಲಸ ಮಾಡೋ ತಾಯಂದ್ರಿಗೆ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ, ಅವ್ರು ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡ್ತಾರೆ ಅಂತ ನೀವ್ ಹೇಳ್ಬೇಕು. ಸರಿನಾ? ಹಾ, ಶುರು ಮಾಡ್ಬೋದು. ಕೆಲ್ಸ, ಮನೆ, ಮಕ್ಕಳು ಎಲ್ಲಾನು ಒಟ್ಟಾಗಿ ನಿಭಾಯಿಸುವುದು ಅದೊಂದು ಸವಾಲೇ. ಹಾಗಂತ ಹೇಳಿ ಮನೆಯಲ್ಲಿ ಗೃಹಿಣಿಯಾಗಿರುವುದು ಸುಲಭದ ಕೆಲಸ ಅಂತಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರು ಕೂಡ ಅವರಿಗೆ ದುಡಿತ ಮುಗಿಯುವುದೇ ಇಲ್ಲ, ಅದು ಸಂಬಳ ಇಲ್ಲದಂತಹ ಕಾಯಕ. ಆದ್ರೆ ಗೃಹಿಣಿಯಾಗಿ ಜೊತೆಯಲ್ಲಿ ಮಕ್ಕಳನ್ನ ಪಾಲನೆ ಮಾಡಿಕೊಂಡು, ಮಕ್ಕಳನ್ನ ಯಾರೋ ಮಡಿಲಿಗೆ ಹಾಕಿ ಆ ಮಗು ಅಳ್ತ ಅಮ್ಮ ನಾನ್ ನೀನ್ ಬೇಕು, ನೀನ್ ಇಲ್ಲದೆ ನನ್ಗೆ ಇರಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಸಣ್ಣ ಮಗು ಮೂರರಿಂದ ಒಂದು 6 ತಿಂಗಳು ನಮ್ಗೆ ರಜೆ ಸಿಗ್ತದೆ, ಹೆರಿಗೆ ರಜೆ ಅಂತ ಹೇಳಿ, ಆ ನಂತರ ಸಿಗುದಿಲ್ಲ. ಅವಾಗ ನಾವು 6 ರಿಂದ 7 ತಿಂಗಳ ಮಗುವನ್ನ ನಾವು ಕೆಲಸಕ್ಕೆ ಕೈಯಲ್ಲಿ ಕೊಟ್ಟು ಹೋಗ್ಬೇಕಾಗ್ತದೆ. ಹಾಗೆ ಹೋಗುವಾಗ ಆ ಮಗುವಿನ ಕಣ್ಣು ಕೈ ಆ ನೋವು ನಮಗೆ ಕಾಡ್ತಾ ಇರ್ತದೆ, ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೆಲಸದ ಆವರಣವನ್ನ ಮುಟ್ಟುವವರೆಗೆ. ಆಮೇಲೆ ನಾವು ಅದನ್ನೇ ನೆನೆಸ್ಕೊಂಡು ಕೂತ್ರೆ ಕೆಲಸದ ವೃತ್ತಿಗೆ ನಾವು ಮೋಸ ಮಾಡಿದಾಗೆ. ಸೊ ಅಲ್ಲಿಗೆ ಬಂದಾಗ ನಮ್ಮ ವೃತ್ತಿ ಧರ್ಮವನ್ನು ಪಾಲಿಸ್ತೇವೆ, ಸಂಪೂರ್ಣವಾಗಿ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಇನ್ನೇನು ಮನೆಯ ಹಾದಿ ಹಿಡಿಯಬೇಕು ಅಂತ ಹೇಳುವಾಗ ಬೆಳಗಿನಿಂದ ಸಾಯಂಕಾಲ ತನಕ ಪುಂಕಾನುಪುಂಕವಾಗಿ ಎದೆಯೊಳಗೆ ಮುಚ್ಚಿಟ್ಟುಕೊಂಡಿರುವಂತಹ ಆ ಭಾವನೆಗಳು ಒಂದೇ ಸಮನೆ ತುಂಬಿ ತುಳುಕ್ತಾ ಇರ್ತದೆ. ಮನೆಗೆ ಹೋಗಿ ದೂರದಲ್ಲಿ ನಮ್ಮನ್ನು ಕಂಡ ಮಗು ಓಡಿಕೊಂಡು ಬರುವಾಗ ಆ ಮಗುವನ್ನ ಎದೆಗೆ ಹಚ್ಚಿಕೊಂಡು ನಾವು ಪಡುವಂತ ಸಂತೋಷ, ನೋವು ಎಲ್ಲ ತಾಯಂದ್ರಿಗೂ, ಕೆಲಸ ಮಾಡೋ ಪ್ರತಿಯೊಂದು ತಾಯಂದ್ರಿಗೂ ಗೊತ್ತಿರುತ್ತೆ. ಆ ನೋವನ್ನ ನಾನೊಬ್ಬಳೇ ಅಲ್ಲ, ಎಲ್ಲ ತಾಯಂದ್ರು ಅನುಭವಿಸಿದ್ದಾರೆ. ಹಾಗಾಗಿ ಇದು ನನ್ನ ಮನೆಯಲ್ಲಿ 2 ಮಕ್ಕಳಿದ್ರು. ಮೊದಲನೇ ಮಗನಿಗೋಸ್ಕರ ನಾನು 1-3 ವರ್ಷ ಕೆಲಸವನ್ನೇ ತ್ಯಾಗ ಮಾಡಿದ್ದೆ. ನಾನು ಸಂಪೂರ್ಣ ಗೃಹಿಣಿಯಾಗಿ 3 ವರ್ಷ ಅವನಿಗೋಸ್ಕರ ಮನೆಯಲ್ಲೇ ಇದೆ. ಆದ್ರೆ ಅದೇ ಮುಂದುವರಿಸಿದ್ರೆ ಸಮಯ ಮುಗ್ದಿದೆ, ಆದ್ರೆ ನೀವು ಚೆನ್ನಾಗಿ ಮಾತಾಡ್ತಿದ್ದೀರಾ ಅಂತ ನಾನು ಸುಮ್ಮನೆ ಇದೀನಿ ಅಷ್ಟೇನೆ. ಓಕೆನಾ? ಬಟ್ ನೀವು ತುಂಬಾ ಚೆನ್ನಾಗಿ ಸಮ್ ಅಪ್ ಮಾಡಿದ್ರಿ, ಒಬ್ಳು ಕೆಲ್ಸಕ್ ಹೋಗೋ ತಾಯಿಗೆ ಏನೆಲ್ಲ ಅನ್ಸುತ್ತೆ ಅಂತ. ನೀವ್ ಹೇಳಿದ್ ಕರೆಕ್ಟ್, ಕೆಲ್ಸದ ಜಾಗಕ್ ಹೋಗೋವರೆಗೂ ಅಮ್ಮ ಅಂತ ಆಗಿರ್ತೀವಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಏನ್ ಹುತ್ತೆ ಇರುತ್ತೋ ಅಲ್ಲಿಗೆ ನಮ್ಮ ಮನ್ಸು ಶಿಫ್ಟ್ ಆಗೋಗತ್ತೆ. ಬಟ್ ಮನೆ ಕಡೆ ವಾಪಸ್ ಬರ್ತಾ ಮತ್ತೆ ವಾಪಸ್ ಅಮ್ಮ ಆಗ್ಬಿಟ್ಟಿರ್ತೀವಿ ನಾವು. ನೀವ್ ಹೇಳಿದ ಎಲ್ಲಾ ಪಾಯಿಂಟ್ಸ್ ನಾನು ಒಪ್ಕೋತೀನಿ. ಮನೆಯಲ್ಲಿ ಗೃಹಿಣಿ ಆಗಿರೋದೂ ಕಷ್ಟ, ಕೆಲಸ ಮಾಡ್ಕೊಂಡು ಮನೇನು ನೋಡ್ಕೊಳ್ಳೋದು ಕಷ್ಟ, ಎರಡು ಈಕ್ವಲಿ ಕಷ್ಟ. ಬಟ್ ಹೆಂಗಸರು ಅದನ್ನ ಅದ್ಭುತವಾಗಿ ಸಂಭಾಳಿಸ್ಕೊಂಡು ಹೋಗೋದಿಕ್ಕೆ ಅವ್ರನ್ನ ನಾವು ಸೂಪರ್ ಸ್ಟಾರ್ ಅಂತ ಕರೆಯೋದು ಅದಕ್ಕೊಂದು ಸಪ್ಪಾಳೆ. ಓ ಶ್ರೇಷ್ಠ, ಇವಾಗ ನೋಡು ಅವರಿಬ್ರು ಏನಾಗ್ಬೇಕು ಅಂತ ಹೇಳಿದ್ದಾರೆ. ನೀನು ದೊಡ್ಡೋನಾದ್ಮೇಲೆ ಏನಾಗ್ತೀಯಾ? ಡಾಕ್ಟರ್. ಯಾವ ತರ ಡಾಕ್ಟರ್? ಪ್ರಾಣಿ ಡಾಕ್ಟರ್. ವೆಟರ್ನೇರಿಯನ್ ಆಗ್ತೀಯ ನೀನು? ಓಕೆ. ಯಾರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತೀಯ? ಪ್ರಾಣಿಗೆ. ಯಾವ ಪ್ರಾಣಿಗೆ? ನಾಯಿಗೆ. ಮತ್ತೆ ವ್ಯಕ್ತಿಗೆಲ್ಲ? ಏನ್ ಹೆಸರಿಟ್ಟಿದ್ಯಾ ಅದಕ್ಕೆ? ನೆನಪಿತ್ತು, ಈಗ ಮರೆತು ಹೋಗಿದ್ದೆ. ಇವಾಗ ಬೆಕ್ಕಿ ಏನ್ ತಿನ್ನತ್ತೆ? ಹಾಲು ಮತ್ತು ಊಟ ಅಷ್ಟೇ. ನಾಯಿ ಯಾಕೆ ಇಟ್ಕೊಂಡಿಲ್ಲ ನೀನು? ನಾಯಿ ನಮ್ಮ ಮನೆಯಲ್ಲಿ ಏನು ರೂಡ್ ಮತ್ತೆ ಡಾಸರ್. ಹೌದಾ? ಪರಿಚಯ ಇಲ್ಲದವರಿಗೆ ಕಚ್ಚುತ್ತದೆ, ಬೊಗಳ್ತದೆ, ಎಲ್ಲ ಸಮರ್ಥನೊಂದು. ಇನ್ನೊಂದು ನಾಯಿ ಡಾಸರ್. ಡಾಸರ್ ಯಾರದು? ಅವನು ತುಂಬಾ ರೋಮ. ಅವನು ಅವನನ್ನು ಹೀಗೆ ಎಲ್ದ್ರೆ ಬಿನ್ನಿ ಕೈಯಲ್ಲಿ ಎಲ್ಲ ರೋಮ ಬರ್ತದೆ. ರೋಮ ಬರುತ್ತೆ, ಬೀಳ್ತದೆ. ಆಮೇಲೆ ಯಾರ ಅದನ್ನೆಲ್ಲ ಕ್ಲೀನ್ ಮಾಡೋದು? ಅಜ್ಜ ಅಜ್ಜಿ ಎಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಲ್ವಾ? ತೋಟದಲ್ಲಿ ಇರ್ತೀವಲ್ಲ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ವೆರಿ ಕೂಲ್ ಚಿಲ್ ಆಗಿ ಮಾತಾಡ್ತಾನೆ. ಎಲ್ಲ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಲ್ವೇನೋ ಅದೆಂತದೋ ನನಗೆ ಗೊತ್ತಿಲ್ಲ. ಅನ್ಬಿಡ್ತಾನೆ ಇವಾಗ ಸಖತ್ ಮಾತಾಡ್ತೀಯ ನೀನು. ಆಯ್ತಾ, ಚೆನ್ನಾಗ್ ಮಾತಾಡಿದ್ರಿ ಕವಿತಾ ಅವರೇ, ಅದಕ್ಕೊಂದು ಚಪ್ಪಾಳೆ. ನುಡಿ ಕನ್ನಡದಲ್ಲಿ ನಮ್ಮ ಸೂಪರ್ ಸ್ಟಾರ್ ಮಾತಾಡಿದ್ರು. ಇವಾಗ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ. ಅಣ್ಣ ತಮ್ಮಿಂದರ ಜಗಳದ ಬಗ್ಗೆ ನಮಗೆ ಹೇಳ್ದಂತ ಸೂಪರ್ ಸ್ಟಾರ್ ಪ್ರಿಯಾ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಹೆಣ್ಣು ಮಕ್ಕಳಿಗೆ ಏನೆಲ್ಲ ಅಲಂಕಾರ ಮಾಡಬಹುದು ಅಂತ ಹೇಳ್ದಂತ ಮಂದಸ್ಮಿತಾ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಕೆಲಸ ಮಾಡಿಕೊಂಡು ಜೊತೆಗೆ ಅಮ್ಮ ಆಗಿರೋದು ಏನೆಲ್ಲ ಕಷ್ಟಗಳಾಗತ್ತೆ ಅಂತ ಹೇಳ್ದಂತ ನಮ್ಮ ಕವಿತಾ ಅವರು 1ನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ.
ಬನ್ನಿ ಕವಿತಾ ಅವರೆ. ಹೇ ಕನ್ನಡ 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 ಕನ್ನಡವೇ ಸತ್ಯ. ಈ ಸೀರೆನ ಬಹುಮಾನ ಕೊಡ್ತಿರೋರು KLM ಫ್ಯಾಷನ್ ಮಾಲ್ ಅವರು, ಕೀಪ್ ಲವಿಂಗ್ ಮೋರ್ ಇವರ ಶಾಖೆಗಳು ಜಯನಗರ ಫಿಫ್ತ್ ಬ್ಲಾಕ್ HSR ಲೇಔಟ್ ಹಾಗೂ ಮಾರ್ತಾಳಿನಲ್ಲಿದೆ. ಹೆಣ್ಣಿಗೆ ಸೀರೆ ಆಕೆ ಅಂದ ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ. ನಮ್ಮ ಕ್ಯೂಟ್ ಲಿಟಲ್ ಸೂಪರ್ ಸ್ಟಾರ್ಸ್ ಗಳಿಗೂ ಕನ್ನಡ ಪುಸ್ತಕ ಓದುವಂತ ಹವ್ಯಾಸ ಬೆಳಿಲಿ ಅಂತ ಅವ್ರಿಗೆ ಕನ್ನಡ ಪುಸ್ತಕಗಳನ್ನ ಉಡುಗೊರೆ ಹಾಕೊಡ್ತಾ ಇದೀವಿ. ನಮ್ಮ ನೆಲ ನಮ್ಮ ಜಲ ನಮ್ಮ ನುಡಿ ಧ್ವನಿಯಾಗಿ ಮುಂದೆ ಸಾಗಿ ಭಾಷೆಗಾಗಿ. AR ಮಣಿಕಾಂತ್ ಅವರು ಬರೆದಿರುವಂತಹ ಅಮ್ಮ ಹೇಳಿದ 8 ಸುಳ್ಳುಗಳು ಅನ್ನೋ ಪುಸ್ತಕನ ನಮ್ಮ ಸೂಪರ್ ಸ್ಟಾರ್ಗೆ ಕೊಡ್ತಾ ಇದೀವಿ. ನಮ್ಮ ಮುಂದಿನ ಸುತ್ತಿಗೆ ಅದೇ ಕ್ರೇಜಿ ಕುರುಕ್ಷೇತ್ರ. ಇವತ್ತು ಕ್ರೇಜಿ ಕುರುಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಇರೋ ಸ್ಕ್ರೀನ್ ಮೇಲೆ ಪ್ರಶ್ನೆ ಬರ್ತಾ ಹೋಗುತ್ತೆ. ಪ್ರಶ್ನೆ ಬಂದ ಮೇಲೆ ನಾನು ಪುಟಾಣಿಗಳಿಗೆ ರೆಡಿ ಸ್ಟಡಿಗೂ ಅಂತೀನಿ, ಅವ್ರು ಓಡ್ ಹೋಗಿ ಬ್ಲಾಕ್ಸ್ ನ ಬಯಸಿ ಪಿರಮಿಡ್ ಕಟ್ತಾರೆ. ಯಾರು ಫಸ್ಟ್ ಪಿರಮಿಡ್ ಕಟ್ತಾರೋ ಅವರ ಮಮ್ಮಿ ಉತ್ತರ ಕೊಡ್ಬೇಕು. ಯಾರ ಅಂಕ ಜಾಸ್ತಿ ಗಳಿಸ್ತೀರಾ ಅವ್ರ ಈ ಸುತ್ತಿನ ವಿಜೇತರ ಆಗ್ತೀರಾ. ವಿಜೇತರ ಆದವ್ರಿಗೆ ಸಿಕ್ತಿರುವಂತ ಬಹುಮಾನ ಆ ಎಲೆಕ್ಟ್ರಿಕ್ ಅವನ್. ಓಕೆನಾ, ಸೂಪರ್. ಈಗ ನೀವು ಮೂರು ಜನ ಅಲ್ಲಿ ಬಂದು ನಿಂತ್ಕೋಬೇಕು. ಓಕೆ, ರೆಡಿನಾ? ಶ್ರೇಷ್ಠ ರೆಡಿ? ನಮನ್ ರೆಡಿ? ಓಕೆ, ಮೊದಲನೇ ಪ್ರಶ್ನೆ ಬರಲಿ. ನೀವು ನೋಡಿದಂತ ಪೋಸ್ಟ್ ಅಲ್ಲಿ ಒಟ್ಟಾರೆ ಎಷ್ಟು ಜನ ಇತ್ತು ಎಣಿಸ್ಕೊಂಡಿದ್ದೀರಲ್ವಾ? ಓಕೆ, ರೆಡಿ? ನಿಮ್ಮ ಜನ ರೆಡಿ? ರೆಡಿ ಗೋ. ಜೋಡಿಸಿದ್ರಿ ಎಲ್ಲರೂ. ಓಕೆನಾ, ಇದೇ ತರ ಫಾಸ್ಟ್ ಫಾಸ್ಟ್ ಆಗಿ ಜೋಡಿಸ್ಬೇಕು. ಓಕೆ, ಮೊದಲನೇ ಪಿರಮಿಡ್ ನ ಜೋಡಿಸಿರೋದು ನಮನ್ ಅವರು. ಸೊ ಪ್ರಿಯಾ ಅವರೇ, ಒಟ್ಟಾರೆ ಎಷ್ಟ್ ಜನ ಇದ್ರು? 6 ಜನ ಇದ್ರು, 6 ಮೆಂಬರ್ಸ್ ಗ್ಯಾರಂಟಿ. 7 ಜನ ಇದ್ರು, ಸಾರಿ 7 ಜನ ಇದ್ರು. ಗ್ಯಾರಂಟಿನಾ? ಹಾ ಮ್ಯಾಮ್. ಲಾಕ್ ಮಾಡ್ಲಾ? ಹಾ ಲಾಕ್. ಓಕೆ, 7 ಜನ ಅಂತ ಹೇಳ್ತಿದ್ದಾರೆ, ಅದನ್ನ ಲಾಕ್ ಮಾಡ್ತಾ ಇದೀನಿ. ಈಗ ಉತ್ತರ ಸರಿನಾ ತಪ್ಪ ಅಂತ ನಮ್ಮ ವೇದಿಕೆ ಹೇಳತ್ತೆ. ಅದು ಸರಿ ಆದ್ರೆ ಇಲ್ವಾ ನಮ್ಮನ್ನು ನಮ್ಮೆಲ್ಲರಿಗೋಸ್ಕರ ಹುಲಿ ಡಾನ್ಸ್ ಮಾಡ್ತಾರೆ, ಮಾಡ್ತೀರಾ? ಓಕೆ ಡನ್. ಈಗ ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳತ್ತೆ. ತುಂಬಾ ಇಷ್ಟ, ಯೂಶಲಿ ನನಗೂ ಅವನಿಗೂ ನನ್ನ ಸಣ್ಣ ಮಗನಿಗೂ ಅಷ್ಟೇ ತುಂಬಾ ಇಷ್ಟ. ಅವನು ನಾನು ಒಟ್ಟಿಗೆ ಮಾಡಿದ್ರೆ ಫ್ರೀ ಟೈಮ್ ಅಲ್ಲಿ ಡಾನ್ಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಸೂಪರ್. ಹಂಗಾದ್ರೆ ಇವಾಗ ನೆಕ್ಸ್ಟ್ ಪ್ರಶ್ನೆ ಆದ್ಮೇಲೆ ಯಾರಾದ್ರೂ ಉತ್ತರ ಹೇಳಿ, 3 ಜನ ಮಮ್ಮಿಸ್ ಬಂದು ಡಾನ್ಸ್ ಮಾಡ್ಬೇಕು ಇಲ್ಲಿ. ಸೂಪರ್. ಸರಿಯಾದ ಉತ್ತರ ಕೊಟ್ಟಿರುವಂತ ಪ್ರಿಯಾ ಅವ್ರಿಗೆ 1 ಅಂಕ ಸಿಗ್ತಾ ಇದೆ. ಈಗ 2ನೇ ಪ್ರಶ್ನೆಗೆ ಹೋಗ್ತಾ ಇದೀವಿ. ಓಕೆ, ನೀವ್ ನೋಡಿದಂತ ಚಿತ್ರದಲ್ಲಿ ಇದ್ದಂತ ಹಣ್ಣಿನ ಹೆಸರೇನು? ಓಕೆನಾ? ಹಾ, ರೆಡಿ ರೆಡಿ ಗೋ.
ಮೊದಲನೇ ಪಿರಮಿಡ್ ನ ಕಟ್ಟಿರೋದು ಸೋಹಲಿ ಅವರು. ರೆಡಿನಾ? ಓಕೆ. ಇವಾಗ ಮಂದಸ್ಮಿತ ಅವರೇ, ಏನ್ ಉತ್ತರ? ಅವಕಾಡು. ಗ್ಯಾರಂಟಿ ಲಾಕ್ ಮಾಡ್ಲಾ? ಓಕೆ. ಅವಕಾಡು ಅಂತ ಹೇಳ್ತಾ ಇದ್ರೆ ಅದನ್ನ ಲಾಕ್ ಮಾಡ್ಕೋತಾ ಇದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಕಾದಿರುವ ಬಾಂಧವರೇ, ಭುವಿಯಲ್ಲಿ ಅವನ ಅರಿತವರೇ, ಯಾರಿಲ್ಲ ಬಿಡಿ ಮುನ್ನುಡಿ. ಇತ್ತರದೊಂದು ದಂತ ಕಥೆ, ನಾಲ್ಕು ದಿಕ್ಕಿನಲು ಬೇಕವನು, ಬಂದೂಕು ಹಿಡಿದ ಮಾನವನು, ತಲೆ ಮೇಲಿದೆ ಕಿರೀಟ ಕಿರಾಟ, ಗುರಿ ಬೆನ್ನತ್ತು ನೇತಾರನು. ಅದು ಅನವರತ ನಾ ಅಜ್ಞಾತ ಇದೆ ವೇದಾಂತ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಸೂಪರ್ ಸೂಪರ್, ಬನ್ನಿ ನಿಂತ್ಕೊಳ್ಳಿ. ಇವಾಗ ಅಂದ್ರೆ ಫುಲ್ ಜಾಸ್ಟ್ ಬಂದ್ಬಿಟ್ಟಿದೆ. ಇವಾಗ ಇವಾಗ ನೀನ್ ಇನ್ನೊಂದು ಡ್ಯಾನ್ಸ್ ಮಾಡ್ಬಿಡ್ತೀಯಾ? ಸರಿಯಾದ ಉತ್ತರ ಕೊಟ್ಟಿರುವಂತಹ ಮಂದಸ್ಮಿತ ಅವ್ರಿಗೆ ಒಂದ್ ಅಂಕ ಸಿಕ್ಕಿದೆ. ಈಗ ಸ್ಪೆಷಲ್ ಪರ್ಫಾರ್ಮೆನ್ಸ್ ಬೈ ಸೋಲಿ ಚೋಪಾಳೆ. ಕೊರಿಯೋಗ್ರಫಿ ಅಲ್ಲಿಂದ ನಡೀತಾ ಇತ್ತು, ಆದ್ರೆ ಅವ್ರು ಬಂದು ಡ್ಯಾನ್ಸ್ ಮಾಡ್ಲಿಲ್ಲ ಅಲ್ವಾ? ಹೌದು. ಅಕ್ಕ ಯಾಕೆ ಬರ್ಲಿಲ್ಲ ಡ್ಯಾನ್ಸ್ ಮಾಡಕ್ಕೆ? ಅವಳಿಗೆ ಅದಿಷ್ಟ ಇಲ್ಲ. ಅದಕ್ಕೆ ಅವ್ರೇನಿದ್ರು ಬ್ಯಾಕ್ ಗ್ರೌಂಡ್ ಅಲ್ಲೇ ಎಲ್ಲ ಹೇಳ್ಕೊಡೋದಾ? ಓಕೆ ಸೂಪರ್. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ನೀವ್ ನೋಡಿದಂತ ಚಿತ್ರದಲ್ಲಿ ಎಷ್ಟು ನಾಯಿ ಮರಿಗಳಿದ್ವು ಅಥವಾ ಎಷ್ಟು ಪ್ರಾಣಿಗಳಿದ್ವು? ಓಕೆ. ರೆಡಿ ರೆಡಿ ಗೋ. ಪಿರಮಿಡ್ ನ ಕಟ್ಟಿರೋದು ಸೋಲಿ ಅವರು. ಸೊ ಇವಾಗ ಮಂದಸ್ಮಿತ ಅವ್ರ ಉತ್ತರ ಕೊಡ್ಬೇಕು. ಏನ್ ಉತ್ತರ? ಎರಡು ಎರಡು ಪ್ರಾಣಿ ಇತ್ತ, ಎರಡು ನಾಯಿ ಮರಿ ಇತ್ತ. ಲಾಕ್ ಮಾಡ್ಕೊಳ್ಳ. ಓಕೆ, ಎರಡು ಅಂತ ಹೇಳ್ತಿದ್ದಾರೆ ಮಂದಸ್ಮಿತ ಅವರು, ಅದನ್ನ ಲಾಕ್ ಮಾಡ್ಕೊಂಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳುತ್ತೆ. ಅಂಡ್ ಸರಿ ಆಗ್ಲಿ ತಪ್ಪಾಗ್ಲಿ, ಮಂದಸ್ಮಿತ ಮತ್ತೆ ನಮ್ಮ ಹೀರೋಯಿನ್ ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಭರತನಾಟ್ಯ ಮಾಡ್ತಾರೆ. ಓಕೆ, ಡನ್. ವೇದಿಕೆ ಹೇಳ್ಬೇಕು ಉತ್ತರ ಸರಿನಾ ತಪ್ಪ ಅಂತ. ಒಂದ್ ರೌಂಡ್ ಅಲ್ಲಿ ನಾನ್ ಸೋತೆ, ಇನ್ನು ಎರಡ್ ರೌಂಡ್ ಅಲ್ಲಿ ನಾನೇ ಗೆದ್ದಿದ್ದು. ಹೆಂಗೆ ಗೊತ್ತಾಯ್ತಾ? ಫಸ್ಟ್ ಪಿರಮಿಡ್ ಕಟ್ಟದಾಗ ಸೋತ್ಲಂತೆ, ಇನ್ ಎರಡ್ ಪಿರಮಿಡ್ ಅವಳೆ ಕಟ್ಟಿದಂತೆ, ಅದಕ್ಕೆ ಅಂತಿದ್ದಾಳ. ಓಕೆನಾ? ಮಂದಸ್ಮಿತ ಹಾಗೂ ಸೋನಿ ಅವರು ಒಂದು ಮುದ್ದಾದ ಪರ್ಫಾರ್ಮೆನ್ಸ್ ಕೊಡಕ್ ರೆಡಿ ಇದಾರೆ. ಮ್ಯೂಸಿಕ್ ಬರ್ಲಿ. ಜಗದೋ ಧಾರನು ಆಡಿಸಿದಳೆ ಶೋದ ಸುಗುಣಾಂತರಂ
ಬನ್ನಿ ಬನ್ನಿ ಕ್ಯೂಟ್ ಕೃಷ್ಣ ಅವರೇ ಬನ್ನಿ. ತುಂಬಾ ಕ್ಯೂಟ್ ಆಗಿ ಮಾಡಿದ್ರಿ ನಿಮ್ ಮಮ್ಮಿ ಜೊತೆ, ನೀವು ಅಷ್ಟೇ ಮಂದಸ್ಮಿತ ಅವರೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎರಡು ಅಂಕಗಳನ್ನ ಗಳಿಸಿ ಈ ಸತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ಮಂದಸ್ಮಿತ ಹಾಗೂ ನಮ್ಮ ಕ್ಯೂಟ್ ಲಿಟಲ್ ಕೃಷ್ಣ ಸೋಮನಿ ಅವರು. ಇವರಿಬ್ರು ವಿಜೇತರಾಗಿರೋದ್ರಿಂದ ಇವರು ಸಿಕ್ತಿರುವಂತ ಬಹುಮಾನ ಈ ಎಲೆಕ್ಟ್ರಿಕ್ ಅವನ್. ಕಾಂಗ್ರಾಚುಲೇಷನ್. ಥ್ಯಾಂಕ್ ಯು ಮಂದಸ್ಮಿತ ಅವರೇ, ಅಲ್ಲಿ ಇಟ್ಕೋಬಹುದು. ಈಗ ಶುರು ಮಾಡೋಣ ನಮ್ಮ ಮೂರನೇ ಸುತ್ತಿನ ಅದೇ ಸೂಪರ್ ಖಿಲಾಡಿ. ಇವತ್ತು ಸೂಪರ್ ಖಿಲಾಡಿನಲ್ಲಿ ನಾವೇನ್ ಆಡ್ತಾ ಇದೀವಿ ಅಂತ ಹೇಳಿದ್ರೆ, ನಿಮ್ಮ ಮುಂದೆ ಒಂದು ಪಿಕ್ಚರ್ದು ಫಾರ್ಮೇಶನ್ ತರ ಬರತ್ತೆ. ನೀವು ಕರೆಕ್ಟ್ ಆಗಿ ಯಾವ ಚಿತ್ರ ಎಲ್ಲಿದೆ ಅನ್ನೋದನ್ನ ಮೆಮೊರೈಸ್ ಮಾಡ್ಕೋಬೇಕು. ಅದ್ ಮೆಮೊರೈಸ್ ಮಾಡಿದ್ಮೇಲೆ ನೀವ್ ಅಲ್ಲಿ ನಿಂತ್ಕೋತೀರಾ, ಮಕ್ಳು ಬರ್ತಾರೆ ಇಲ್ಲಿ ನಿಂತ್ಕೋತಾರೆ, ನೀವು ಅವ್ರಿಗೆ ಗೈಡ್ ಮಾಡ್ಬೇಕು ಯಾವ ಬಾಕ್ಸ್ ನ ತರ್ಬೇಕು ಅಂದ್ರೆ. ಈ ಬಾಕ್ಸಸ್ ಮೇಲೆ ಎಲ್ಲ ಚಿತ್ರಗಳಿವೆ, ಸೊ ಆಯ್ತಾ, ಯಾವ ಬಾಕ್ಸ್ ನ ತಂದು ಹೇಗೆ ಜೋಡಿಸ್ಬೇಕು ಅಂತ ನೀವು ಅವ್ರಿಗೆ ಗೈಡ್ ಮಾಡ್ಬೇಕು. ಒಂದೂವರೆ ನಿಮಿಷದಲ್ಲಿ ನೀವ್ ನೋಡಿದಂತ ಚಿತ್ರದಂಗೆ ಯಾರು ಬಾಕ್ಸಸ್ ನ ಜೋಡಿಸ್ತಿರೋ ಅವ್ರು ಈ ಸುತ್ತಿನ ವಿಜೇತರಾಗ್ತೀರಾ. ವಿಜೇತರಾದವ್ರಿಗೆ ಸಿಕ್ತಿರೋಂತ ಬಹುಮಾನ ಆ ಬ್ಯೂಟಿಫುಲ್ ರೀಡಿಂಗ್ ಅಂಡ್ ರೈಟಿಂಗ್ ಟೇಬಲ್ ಅಂಡ್ ಚೇರ್. ಶುರು ಮಾಡೋಣ. ಓಕೆ, ಈ ಆಟನ ಆಡಕ್ ಬರ್ತಿರುವಂತಹ ಮೊದಲನೇ ಸೂಪರ್ ಸ್ಟಾರ್ ಕವಿತಾ ಅವರು. ಕವಿತಾ ಅವರೇ, ನಿಮ್ ಲೈಫ್ ನಲ್ಲಿ ಸೂಪರ್ ಸ್ಟಾರ್ ಅಂತ ಇದ್ರೆ ಯಾರದು? ಜನ್ಮ ಕೊಟ್ಟ ತಂದೆ ತಾಯಿ ಅಂತೂ ಎಲ್ರಿಗೂ ಸೂಪರ್ ಸ್ಟಾರ್. ಇನ್ನು ನಂತರ ಅಂತ ಹೇಳಿದ್ರೆ ನನಗೆ ಜೀವನ ಕೊಟ್ಟದ್ದು ನನ್ನ ಗಂಡ ಉಮೇಶ್ ಜಿ ಎಂ ಅಂತ ಹೇಳಿ. ಸುಮಾರು 16 ವರ್ಷ ಆಯ್ತು. ಸೊ ನನ್ನ ಜೀವನದ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಅವರೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 23 ವರ್ಷ ಕಳೆದ 24 ವಯಸ್ಸಿಗೆ ಬಂದಾಗ್ಲೇ ಮದುವೆ ಆಯ್ತು. ಅವತ್ತಿಂದ ನನ್ನ ಈ ಲೈಫ್ ನ ಇಷ್ಟು ವರ್ಷದ ಜರ್ನಿಯಲ್ಲಿ ನಾನು ಕೇಳಿದ್ದು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅದು ಹೆಣ್ಮಕ್ಳಿಗೆ ಸೀರೆ, ಒಡವೆ, ಸಿನಿಮಾ, ಮಾರ್ಕೆಟ್ ಇಂತ ಇರುತ್ತೆ. ಆದ್ರೆ ನಾನು ಕೇಳಿದ ತುಂಬಾ ವ್ಯಾಲ್ಯೂಬಲ್ ಆದಂತಹ ತುಂಬಾ ಮೌಲ್ಯಯುತವಾದಂತಹ ಶಿಕ್ಷಣ. ನಾನು ಕೇವಲ ಡಿಗ್ರಿ ಮುಗಿಸಿ ಬಂದಂತ ನನ್ಗೆ ಬಿ ಎಡ್, ಎಂ ಎ, ಎಂ ಎಡ್, ನೃತ್ಯದಲ್ಲಿ ವಿದ್ವತ್ ವಿಶಾರದ, ಆಮೇಲೆ ಏನೇನು ನನ್ನ ಎಲ್ಲ ಪರೀಕ್ಷೆಗಳೇನೇನಿದೆ ಪ್ರತಿಯೊಂದು, ಈಗ ಮುಂದಿನ ಪಿ ಎಚ್ ಡಿಗೂ ಕೂಡ, ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಬೆಂಗಾವಲಾಗಿ ಬೆಂಬಲವಾಗಿರುವಂತಹ ಏಕೈಕ ಶಕ್ತಿ ಅಂತ ಹೇಳಿದ್ರೆ ನನ್ನ ಗಂಡ. ಒಂದು ಹೆಣ್ಣಿಗೆ ಸರಿಯಾದ ಬೆಂಬಲ ಸಿಕ್ಕರೆ ಅವಳು ಏನನ್ ಬೇಕಾದ್ರೂ ತುಂಬಾ ಸುಲಭವಾಗಿ ಸಾಧಿಸಬಲ್ಲಳು ಅನ್ನೋದಕ್ಕೆ ಉದಾಹರಣೆ ಕವಿತಾ ಹಾಗೂ ಉಮೇಶ್ ಅವರು. ಸರ್, ಅಮೇಜಿಂಗ್ ಸರ್. ಅಂದ್ರೆ ಹೆಂಡತಿಗೆ ಇಷ್ಟೆಲ್ಲ ಓದಿಸ್ಬೇಕು ಅವಳು ಅಂದ್ರೆ ಅವ್ರು ಏನೇನ್ ಆಸೆ ಪಡ್ತಾರೋ ಅಷ್ಟೂ ಡಿಗ್ರಿನು ಮಾಡೋದಕ್ಕೆ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ ಸರ್. ಕೇವಲ ಒಂದು ಡಿಗ್ರಿ ಅಲ್ಲ, ಎಷ್ಟು ಡಿಗ್ರಿಗಳು, ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ, ಇಟ್ ಇಸ್ ಅಮೇಜಿಂಗ್. ಅಂಡ್ ಇವಾಗ ಪಿ ಎಚ್ ಡಿ ಬೇರೆ ಮಾಡ್ತಾ ಇದ್ದೀರಾ ನೀವು? ಪಿ ಎಚ್ ಡಿ ಮಾಡ್ಲಿಕ್ಕೆ ಹೋಗಿದ್ದೆ. ಕವಿತಾ ಅವರೇ, ನಿಮ್ಮ ಹಾದಿ ಹೀಗೆ ಮುನ್ನುಗ್ತಾ ಹೋಗ್ತಾ ಇರ್ಲಿ, ನೀವ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರು ಅದೆಲ್ಲ ಮಾಡಿ ಯಶಸ್ ನಿಮ್ದಾಗ್ಲಿ. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇವಾಗ ನಿಮ್ ಪುಟಾಣಿ ಜೊತೆ ಆಟ ಆಡ್ಬೇಕು. ಓಕೆನಾ? ಮೊದ್ಲಿಗೆ ಕವಿತಾ ಹಾಗೂ ಶ್ರೇಷ್ಠ ಅವರ ಚಿತ್ರಗಳನ್ನ ತೋರಿಸಿ. ರೆಡಿನಾ ಕವಿತಾ ಅವರೇ? ಅಲ್ಲಿ ಬನ್ನಿ ನೀವು. ಶ್ರೇಷ್ಠ ಇಲ್ಲಿ ಬಾ, ನಿನ್ ಮಧ್ಯ ನಿಂತ್ಕೋ. ಓಕೆ, ಹಾ ಅಲ್ಲೇ ನಿಂತ್ಕೋ. ಹಾ, ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2, 1. ಶ್ರೇಷ್ಠ ಕಾರ್ 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 ಶ್ರೇಷ್ಠ ಕಾರ್ ಎಲ್ಲಿದೆ ಶ್ರೇಷ್ಠ? ಕಾರ್ ಕಾರ್ ತಗೊಂಡ್ ಬಾ, ಓಡಿಬಾ 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 ಓಡಿಬಾ. ಬೇಗ 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 ಬೇಗ
ಸವಿತಾ ಹಾಗೂ ಶ್ರೇಷ್ಠ ಅವರು ಸೇರಿ ಒಟ್ಟಾರೆ ನಾಲ್ಕು ಚಿತ್ರಗಳನ್ನ ಸರಿಯಾಗಿ ಜೋಡಿಸಿದ್ದಾರೆ. ಚಪ್ಪಾಳೆ ಸೂಪರ್, ಥ್ಯಾಂಕ್ ಯು ಸವಿತಾ. ಬನ್ನಿ ಶ್ರೇಷ್ಠ, ಈಗ ಈ ಆಟ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಮಂದಸ್ಮಿತಾ. ಮಂದಸ್ಮಿತಾ ಅವರೇ, ನಿಮ್ಮ ಜೀವನದ ಸೂಪರ್ ಸ್ಟಾರ್ ಯಾರು? ನನ್ನ ಜೀವನದ ಸೂಪರ್ ಸ್ಟಾರ್ ನಮ್ಮಪ್ಪ. ಹೆಸರು? ಚಿದಂಬರ ಭಟ್ ಅಂತ ಹೇಳಿ. ಓಕೆ. ನಮ್ದು ಆಕ್ಚುಲಿ ಆರ್ಥೋಡಾಕ್ಸ್ ಟ್ರೆಡಿಷನಲ್ ಫ್ಯಾಮಿಲಿ, ಸಣ್ಣ ಊರು. ಬಟ್ ಏನೇನು ಅವ್ರ ಹತ್ರ ಕಲ್ಸಕ್ ಸಾಧ್ಯನೋ ಎಲ್ಲಾ ಕ್ಲಾಸ್ಗಳಿಗೂ ನನ್ನನ್ನು ಕಳಿಸಿ ಓದಿಸಿದ್ದಾರೆ. ಬಿ ಕಾಮ್ ಮುಗಿಸ್ದೆ, LLB ಮುಗಿಸ್ದೆ, LLM ಮಾಡೋ ಟೈಮಲ್ಲಿ ನಾನು ಮದುವೆ ಆಗಿರೋದು. ಮತ್ತೆ ಅದೇ ಟೈಮಲ್ಲಿ ನಾನು ವಿದ್ವತ್ ಮುಗಿಸಿರೋದು. ಎಲ್ಲಾದು ಏನ್ ಮಾಡ್ತೀನಿ ಅಂದ್ರು ಬ್ಯಾಕಪ್ ಫುಲ್. ನಂಗ್ ಸ್ವಲ್ಪ ಹೆಸಿಟೇಷನ್ಸ್ ಜಾಸ್ತಿ ಇರ್ತಾ ಇತ್ತು, ಬಟ್ ಅಪ್ಪನೇ ಯಾಕೆ ಆಗಲ್ಲ ಹೋಗು ಮಾಡು ಆತರ ಕಳ್ಸಿ ಕಳ್ಸಿ ಒಂದು ಲೆವೆಲ್ಗೆ ಬರೋ ತರ. ಈಗ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಸಾಥ್ ಕೊಡ್ತಾ ಇದ್ದಾರೆ. ಇವಾಗ ನಾನು MA ಡಾನ್ಸ್ ಮಾಡ್ತೀನಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ. ವೆರಿ ಗುಡ್. ಇಬ್ರು ಮಕ್ಳು ಇಟ್ಕೊಂಡು ಮಾಡೋದಷ್ಟು ಈಸಿ ಅಲ್ಲ, ಬಟ್ ಅವ್ರ ಕೋಆಪರೇಷನ್ ಇರೋದ್ರಿಂದ ಸಂಭವ ಮ್ಯಾನೇಜ್ ಆಗ್ತಾ ಇದೆ. ಲವ್ಲಿ, ನೀವು ಅಷ್ಟೇನೆ. ನೀವ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೋ ಮಾಡ್ತಾ ಹೋಗಿ, ಬಿಕಾಸ್ ನಿಮ್ಮನ್ನ ನೋಡಿ ಇವರಿಬ್ರು ಕಲಿತಾ ಬರ್ತಾರೆ. ಅದಕ್ಕೇನೆ. ಓಕೆನಾ? ಆಲ್ ದಿ ಬೆಸ್ಟ್ ನಿಮ್ಗೆ. ಬಂದ ಥ್ಯಾಂಕ್ ಯು. ರೆಡಿ ಆಟಾಡೋಣ? ಓಕೆ. ಇವರಿಬ್ರ ಚಿತ್ರ ತೋರಿಸಿ. ಓಕೆ ರೆಡಿನಾ? ನೀವಲ್ಲಿ ನಿಂತ್ಕೊಳ್ಳಿ, ನೀವಿಲ್ಲೇ ನಿಂತ್ಕೊಳ್ಳಿ ಬೇಬಿ. ಓಕೆನಾ? ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2 and 1. ಡ್ರೈವ್ ಮಾಡ್ಬೇಕು. ಕಾರ್ ಕಾರ್ ಅಮ್ಮ ಹೇಳದ ತರ್ಬೇಕು. ನೀನೆ ಕಾರ್ 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 ತಗೊಂಡ್ಬನ್ನಿ. ಅಮ್ಮ ಹೇಳಿ ತರ್ಬೇಕು, ನೀನ್ ಮಾಡ್ಬೇಡ. ಓಕೆ, ಸ್ಟಾಪ್ ದ ಟೈಮರ್ 10 seconds. ಓಕೆ, 80 seconds ಗಳಲ್ಲಿ ನಾಲ್ಕು ಸರಿಯಾದ ಚಿತ್ರಗಳನ್ನ ಜೋಡಿಸಿದ್ದಾರೆ. ಜೋರದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಈಗ ಈ ಆಟ ಆಡಕ್ ಬರ್ತಿರುವಂತ ಮುಂದಿನ ಸೂಪರ್ ಸ್ಟಾರ್ ಪ್ರಿಯಾ ಅವರು. ಪ್ರಿಯಾ ಅವರೇ, ನಿಮ್ ಲೈಫ್ ನ ಸೂಪರ್ ಸ್ಟಾರ್ ಯಾರು? ನನ್ ಲೈಫ್ ಸೂಪರ್ ಸ್ಟಾರ್ ಅಂದ್ರೆ ಫಸ್ಟ್ ನಮ್ಮಮ್ಮ, ಆಮೇಲೆ ನನ್ನ ಹಸ್ಬೆಂಡ್. ನಮ್ಮಮ್ಮ ಏನು ಅಂದ್ರೆ ಎಲ್ಲದಕ್ಕೂ ಪಾರ್ಟಿಸಿಪೇಟ್, ಯಾವ್ದೇ ಒಂದು ಫಂಕ್ಷನ್ ಇರ್ಲಿ, ಯಾವ್ದೇ ಒಂದು ಪ್ರೋಗ್ರಾಮ್ಸ್ ಇರ್ಲಿ, ಪಾರ್ಟಿಸಿಪೇಟ್ ಮಾಡೋ, ವಿನ್ ಆಗ್ಲಿ ಇದಾಗ್ಲಿ ಸೆಕೆಂಡ್ ಇರೋದು, ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅಂತಾರೆ. ಅವ್ರು ಎಷ್ಟೇ ಹೇಳಿದ್ರು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅಲ್ವಾ, ಅವ್ರು ಹೇಳ್ತಾರೆ ನನ್ನ ಹಸ್ಬೆಂಡ್ ಅಲ್ಲಿ ಅದಕ್ಕೂ ನೀನು ಹೋಗು ಪರವಾಗಿಲ್ಲ ಕಳಿಸ್ತೀನಿ ಹೋಗು, ಏನ್ ಡ್ರೆಸ್ ಹಾಕೊಂಡು ಹೊರಗಿದ್ರು ಪರವಾಗಿಲ್ಲ ಅಂತ ಕಳಿಸೋದು. ಅವರಿಬ್ರು ನನ್ನ ತುಂಬಾ ಇಂಪಾರ್ಟೆಂಟ್ ಸೂಪರ್ ಸ್ಟಾರ್ ಅಂತ ಹೇಳಕ್ ಬರ್ತೀನಿ. ಮತ್ತೆ ನನ್ನ ಮಕ್ಕಳು, ನಂಗೆ ಅಮ್ಮ ತಾಯಿ ತರ ತಂದು ಕೊಟ್ಟಿರೋ ಇಬ್ರು ಮಕ್ಕಳು ನನಗೆ ಸೂಪರ್ ಸ್ಟಾರ್ ಅಂತ. ಸೂಪರ್. ಸೊ ಇವಾಗ ರೆಡಿನಾ ಸರ್ ಆಟಾಡೋದಿಕ್ಕೆ? ಯಾ, ಓಕೆ, ಇಲ್ಲಿ ನಿಂತ್ಕೊಳ್ಳಿ. ಪ್ರಿಯಾ ಮತ್ತೆ ನಮ್ಮನವರ ಪಿಕ್ಚರ್ಸ್ ನ ತೋರಿಸಿ. ಓಕೆ, ನೀವಲ್ಲಿ ಹೋಗಿ ಪ್ರಿಯಾ. ಅಮ್ಮ ಏನ್ ಹೇಳ್ತಾರೋ ಅದನ್ನ ತಗೊಂಡ್ಬರ್ಬೇಕು ನಿಮ್ ಚಿತ್ರ. ಓಕೆ ರೆಡಿನಾ? ನಿಮ್ಮ ಸಮಯ ಶುರುವಾಗ್ತಿದೆ ಇನ್ 4, 3, 2 and 1. Thank you.
ಹಾಗೂ ನಮನ್ ಅವರು ಯಾವುದೇ ಚಿತ್ರಗಳನ್ನು ಸರಿಯಾದ ಜಾಗದಲ್ಲಿ ಇದ್ದಿಲ್ಲ, ಆದ್ರೆ ಸೂಪರ್ ಟ್ರೈ ನಮನ್ ನಿನ್ನ ಕಡೆಯಿಂದ, ಅದಕ್ಕೊಂದು ಚಪ್ಪಾಳೆ ಬನ್ನಿಪ್ರಿಯವರು ಎಲ್ಲ. ಎಂಬತ್ತು ಸೆಕೆಂಡ್ ಅಲ್ಲಿ ನಾಲ್ಕು ಸರಿಯಾದ ಚಿತ್ರಗಳನ್ನ ಜೋಡಿಸಿರುವಂತಹ ಸೂಪರ್ ಸ್ಟಾರ್ ಮಂದಸ್ಮಿತಾ ಹಾಗೂ ಸೋನಿ ಅವರು ಈ ಸುತ್ತಿನ ವಿಜೇತರಾಗಿದ್ದಾರೆ. ಬನ್ನಿ, ಇವರು ವಿಜೇತರಾಗಿರೋದ್ರಿಂದ ಇವ್ರಿಗೆ ಸಿಕ್ತಿರುವಂತಹ ಬಹುಮಾನ ಈ ಕ್ಯೂಟ್ ಆಗಿರುವಂತಹ ಸ್ಟಡಿ ಟೇಬಲ್ ಮತ್ತೆ ಚೇರ್. ಕಾಂಗ್ರಾಚುಲೇಷನ್. ಥ್ಯಾಂಕ್ ಯು ಮಂದಸ್ಮಿತಾ. ಬನ್ನಿ, ತಾಯಂದಿರ ದಿನದ ವಿಶೇಷ ಸಂಚಿಕೆ ಆಗಿರೋದ್ರಿಂದ ಯಾವುದೇ ತರದ ಎಲಿಮಿನೇಷನ್ ಇಲ್ಲ. ನಮ್ಮ ಮೂರು ಜನ ಸೂಪರ್ ಸ್ಟಾರ್ಸ್ ಮಾರ್ಕೆಟ್ ಲೂಟಿಗೆ ಹೋಗ್ತಾ ಇದ್ದಾರೆ. ಈಗ ಶುರು ಮಾಡ್ತಾ ಇದೀವಿ ನಮ್ಮ ಸೂಪರ್ ಡೂಪರ್ ಬಂಪರ್ ಸುತ್ತನ್ನ, ಅದೇ ಮಾರ್ಕೆಟ್ ಲೂಟಿ. ರೆಡಿ ಇದ್ದೀರಾ? ಬನ್ನಿ, ಟ್ರಾಲಿ ಮುಂದೆ ನಿಂತ್ಕೊಳ್ಳಿ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ. ಒಂದು ಮೂವತ್ತೊಂಬತ್ತು ನಲವತ್ತು. ಸೂಪರ್ ಸ್ಟಾರ್ ಪ್ರಿಯಾ ಅವರು 40 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. ಸರಿನಾ? ಒಂದು ನಾಲ್ಕು ಮೂವತ್ತ ಐದು. ಸೂಪರ್ ಸ್ಟಾರ್ ಮಂದಸ್ಮಿತ ಅವರು 35 ಮನೆ ಐಟಮ್ ನ ಲೂಟಿ ಹೊಡೆದಿದ್ದಾರೆ. ಸರಿನಾ? ನಲವತ್ನಾಲ್ಕು, ನಲವತ್ತೈದು, ನಲವತ್ತ ಆರು. ಸೂಪರ್ ಸ್ಟಾರ್ ಕವಿತಾ ಅವರು 46 ಮನೆ ಐಟಮ್ ನ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿದ್ದಾರೆ. ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಬಿರುದನ್ನ ಪಡಿತಾ ಇದ್ದಾರೆ ಸೂಪರ್ ಸ್ಟಾರ್ ಕವಿತಾ ಅವರು. ಜೋರದ ಚಪ್ಪಾಳೆ. ಸೂಪರ್ ಸ್ಟಾರ್ಸ್ ಗಳಿಗೆ ನಮ್ಮ ಕಡೆಯಿಂದ ಒಂದು ಪ್ರಮಾಣ ಪತ್ರ ಕೊಡ್ತಾ ಇದೀವಿ, ಜೊತೆಗೆ ನಮ್ಮ ಕ್ಯೂಟ್ ಲಿಟಲ್ ಸೂಪರ್ ಸ್ಟಾರ್ಸ್ಗೂ ಇನ್ನೊಂದು ಉಡುಗೊರೆ ಕೊಡ್ತಾ ಇದೀವಿ. ನೀವು ಕೂಡ ಬನ್ನಿ, ಭಾಗವಹಿಸಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋನ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿ.
ಈ ವೇದಿಕೆಯಲ್ಲಿ ನಿಮಗಾಗಿ ನಾನು ಕಾಯ್ತಾ ಇರ್ತೇನೆ. ಸಮಸ್ತ ವೀಕ್ಷಕರಿಗೆ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ತಾಯಂದಿರ ದಿನದ ವಿಶೇಷ ವಾರ ಹೀಗೆ ಮುನ್ ನಡ್ಕೊಂಡು ಹೋಗ್ತಾ ಇರತ್ತೆ. ನೋಡ್ತಾ ಇರಿ ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್. ಹೆಣ್ಣಿಗೆ ಪ್ರೀತಿಗಿಂತ ದೊಡ್ಡದು ಗೌರವ. ಹೆಣ್ಣಿನ ಗೌರವಕ್ಕೆ ಪ್ರತಿಯೊಬ್ಬರೂ ಕೂಡ ಸೂಪರ್ ಸ್ಟಾರ್ ಅಂತ ಹೇಳ್ತಾ ಮತ್ತೆ ಸಿಗೋರ್ಗೂ ಟಾಟಾ ಬಾಬಾಯ್ ಅಂಡ್ ಸಿ ಯು. Superstar.